भर्त्रेत हर्त्रे हयमुख हरये अमुत्र पात्रे नमस्ते तस्मै कस्मैचिदस्मन् मनसि धृतकथा विस्मृतौ स्मारकाय भवति यदनुभावात् एडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च तपोविद्याविरक्त्यादिसद्गुणौघाकरानहं वादिराजगुरून्वन्दे हयग्रीवपदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे द्वादशापितवर्षाणि मन्दोऽहं येन पाठितः तस्मै विद्यादिमान्याय नमस्ते शान्तरूपिणे श्रीगुरुभ्यो नमः। धृतराष्ट्र उवाच धर्मक्षेत्रे कुरुक्षेत्रे समवेताः युयुत्सवः मामकाः पाण्डवाश्चैव किम् अकुर्वत सञ्जय श्रीगुरुभ्यो नमः। द्यावा पृथिव्योः इदम् अन्तरं त्वया व्याप्तम्। ಅಂತರ ಶಬ್ದಕ್ಕೆ ಮಧ್ಯ ಅಂತ ಅರ್ಥ ಮಾಡಿದ್ದೇವಲ್ಲ, ಪೃಥಿವಿ ಅಂದರೆ ಭೂಮಿ, ದ್ಯಾವಾ ಪೃಥಿವಿ ಅಂತ ಹೇಳಿ ಒಟ್ಟಿಗೆ ಹೇಳುವಾಗ ದ್ಯೂ ಮತ್ತು ಪೃಥಿವಿ ಒಟ್ಟಿಗೆ ಹೇಳುವಾಗ ದ್ಯಾವಾ ಪೃಥಿವಿ ಅಂತ ಆಗುತ್ತೆ, ದ್ಯುಲೋಕ ಮತ್ತು ಪೃಥಿವಿ ಲೋಕ ಇದರ ಅಂತರ ಮಧ್ಯ. ಇನ್ನೊಂದು ಅರ್ಥ ಉಂಟಲ್ಲ ಅಂತರ ಶಬ್ದಕ್ಕೆ, ಅವರ ಮಧ್ಯೆ ತುಂಬ ಅಂತರ ಇದೆ ಅಂತ, ಅವರ ಮಧ್ಯೆ ತುಂಬ ವ್ಯತ್ಯಾಸ ಇದೆ ಅಂತ, ಅವರ ಮಧ್ಯೆ ಕಂದಕ ಇದೆ, ಅಂತರ ಇದೆ ಶಬ್ದಕ್ಕೆ ಅವರ ಮಧ್ಯೆ ಕಂದಕ ಇದೆ, ಬಹಳ ದೂರ ದೂರ ಇದ್ದಾರೆ. ಅದನ್ನು ಭರ್ತಿ ಮಾಡುವುದು ಯಾರು ಅಂತ ಸಮಸ್ಯೆ ಬಂದದ್ದಲ್ಲಿ ಇಬ್ಬರ ಮಧ್ಯದಲ್ಲಿ ದ್ಯುಲೋಕ ಮತ್ತು ಭೂಮಿ ಇದರ ಮಧ್ಯದಲ್ಲಿ ಇರತಕ್ಕಂಥ ಈ ಖಾಲಿ ಜಾಗವನ್ನು ಭರ್ತಿ ಮಾಡುವ ಕೆಲಸ ಯಾರದ್ದು ಅಂತಂದರೆ, ಅದಕ್ಕೆ ಅರ್ಜುನ ಕೃಷ್ಣನಲ್ಲಿ ಮೊರೆ ಇಡುವುದು ಭರ್ತಿ ಮಾಡತಕ್ಕಂಥ ಜವಾಬ್ದಾರಿ ನಿನ್ನದು. ಯಾರು ಮಾಡಬೇಕು? ಸ್ವರ್ಗ ಇಳಿದು ಬರಬೇಕೋ ಭೂಮಿ ಮೇಲೆ ಹೋಗಬೇಕೋ? ಯಾವುದು ಆಗುವುದಿಲ್ಲಲ್ಲ, ಸ್ವರ್ಗನು ಇಳಿಯುವುದಿಲ್ಲ ಭೂಮಿಯ ಮೇಲೆ ಹೋಗುವುದಿಲ್ಲಲ್ಲ, ಹಾಗಾದರೆ ಮಧ್ಯೆ ಇರತಕ್ಕಂಥ ಈ ಏನು ಗ್ಯಾಪನ್ನು ಸರಿ ಕೊಡತಕ್ಕಂಥ ಶಬ್ದ, ನಮ್ಮ ಚಾಲ್ತಿಯಲ್ಲಿ ಚೆನ್ನಾಗಿರತಕ್ಕಂಥ ಶಬ್ದ, ಅವರಿಬ್ಬರ ಮಧ್ಯೆ ಕಂದಕ ಇದೆ, ಅದನ್ನು ತುಂಬಿಸುವ ಕೆಲಸ ಮಾಡಬೇಕು ಭಗವಂತ. ಅಭಿಪ್ರಾಯ ಮನೆಯಲ್ಲಿ ಭಿನ್ನಾಭಿಪ್ರಾಯ ಬರುವುದು ಸಹಜ, ಎಲ್ಲ ಮನೆಯಲ್ಲಿಯೂ ಭಿನ್ನಾಭಿಪ್ರಾಯ ಉಂಟು. ಅದೇ ಗಾದೆ ಮಾತು ಉಂಟಲ್ಲ, ಎಲ್ಲರ ಮನೆಯ ದೋಸೆಯೂ ತೂತೆ ಅಂತೆ, ಕೆಲವರ ಮನೆಯಲ್ಲಿ ಕಾವಲಿಯೇ ತೂತ, ಅದೇನು ಮಾಡೋಣ, ಅದು ಬೇರೆ ವಿಚಾರ. ಅಂತೂ ಪ್ರತಿಯೊಬ್ಬರ ಮನೆಯಲ್ಲಿಯೂ ಕೂಡ ಒಂದಲ್ಲ ಒಂದು ರೀತಿಯ ಛಿದ್ರಗಳು ಇದ್ದೇ ಇರುತ್ತೆ. ಅರ್ಜುನ ಕೃಷ್ಣನಲ್ಲಿ ಅಂತ ಇದ್ದಾನೆ, ವಿಶ್ವರೂಪದಲ್ಲಿ ಅಂತ ಇದ್ದಾನೆ, ಎರಡರ ಮಧ್ಯೆ ಇರತಕ್ಕಂತಹ ಇಬ್ಬರ ಮಧ್ಯೆ ಇರತಕ್ಕಂತಹ ಕಂದಕವನ್ನು ಮುಚ್ಚುವ ಕೆಲಸ ನಿನ್ನದು. ಅಭಿಪ್ರಾಯ ಇಬ್ಬರೂ ಕೂಡ ಭಗವಂತನನ್ನು ಮೊರೆ ಹೊಂದಬೇಕಷ್ಟೇ, ಮತ್ತೇನು. ಅವರೇ ಮನೆಯಲ್ಲಿ ತಾವೇ ಪರಸ್ಪರ ಸಂಧಾನ ಮಾಡಿಕೊಂಡು ಏನಾದರೂ ಪತ್ತೆ ಹಚ್ಚುತ್ತಾರೆ ಅಂತಂದರೆ ಏನಾದರೂ ಅದರ ಪತ್ತೆ ಹಾಕಿದ್ದು ಒಂದು ದಿವಸ ಪತ್ತೆ ಇಲ್ಲ ಅಂತ ಆಗುತ್ತೆ ಅಷ್ಟೇ, ಅಲ್ಲಿ ಪತ್ತೆ ಹಾಕಿದರೆ ಮತ್ತೊಂದು ಕಡೆ ಹರಿಯುವುದು ಖಂಡಿತ. ಹಾಗಾದರೆ ಏನು ಮಾಡಬೇಕು? ಆ ಅಂತರವನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕಾದವ ಭಗವಂತ. ಆ ದೃಷ್ಟಿಯಲ್ಲಿ ದ್ಯಾವಾ ಪೃಥಿವ್ಯೋಹೋ ಇದಂ ಅಂತರಂ, ಎರಡರ ಮಧ್ಯೆ ಕಾಣತಕ್ಕಂಥ ಈ ಕಂದಕವನ್ನು ಕೃಷ್ಣ ತ್ವಯಾ ಏಕೇನ, ಏನಭಿಪ್ರಾಯ ಮತ್ತೊಬ್ಬರಿಂದ ಸಾಧ್ಯ ಇಲ್ಲ. ಏಕೇನ ಶಬ್ದಕ್ಕರ್ಥ ನಿನ್ನೆ ಒಂದು ನೋಡಿದ್ದೇವಲ್ಲ, ಏಕೇನ ಅಂತಂದರೆ ನಿನ್ನ ಒಂದೇ ರೂಪದಿಂದ ಅಂತ ನೋಡಿದ್ದೇವಲ್ಲ. ಇನ್ನೊಂದರ್ಥ, ನೀನು ಒಬ್ಬನಲ್ಲದೆ ಈ ಕಂದಕವನ್ನು ತುಂಬಿಸಲಿಕ್ಕೆ ಇನ್ನೊಬ್ಬರು ಸಮರ್ಥರಿಲ್ಲ. ಕೊಂಚ ಮಾಡೋ ಪ್ರಾರಬ್ಧ, ಇನ್ನೇನಾದರೂ ಇರುವುದಾದರೆ ಮುಖ್ಯ ಪ್ರಾಣ, ನಮ್ಮ ಪ್ರಾರಬ್ಧವಶಾತಲ್ವೋ ಮಧ್ಯದಲ್ಲಿ ಕಂದಕ ಉಂಟಾದದ್ದು, ಆ ಕಂದಕವನ್ನು ತುಂಬತಕ್ಕಂತಹ ಕೆಲಸ ಮಾಡಬೇಕಾದವ ಒಂದು ನೀನು, ಮತ್ತೊಬ್ಬ ಅನ, ಒಬ್ಬ ಆದಿ ಒಬ್ಬ ಅನ, ಒಟ್ಟಿಗೆ ಅನಾದಿ. ಆದಿ ಅಂದರೆ ಮೊದಲಿರುವವ, ಅನ ಅಂದರೆ ಮುಖ್ಯ ಪ್ರಾಣ. ಹಾಗಾದರೆ ಇದು ಕಂದಕವನ್ನು ತುಂಬುವ ಕೆಲಸವನ್ನು ಯಾರು ಮಾಡಬೇಕು? ಅನಾದಿ ಮಾಡಬೇಕು, ಅನ ಮತ್ತು ಆದಿ ಇಬ್ಬರು ಸೇರಿ ಮಾಡಬೇಕು ಎನ್ನತಕ್ಕಂಥ ಧಾಟಿಯಲ್ಲಿ ನಮಗೆ ಬೇಕಾದ ಶಬ್ದಗಳೇ ಉಂಟು. ಏನು? ದ್ಯಾವಾ ಪೃಥಿವ್ಯೋಹೋ ಇದಂ ಅಂತರಂ ತ್ವಯಾ ಏಕೇನ,
ನಮಗೆ ಇದರಲ್ಲಿ ಯಾವ ಶಬ್ದ ಅರ್ಥ ಆಗಿಲ್ಲ. ನಮ್ಮ ಜೀವನದ ನಿನ್ನೊಬ್ಬನಿಂದಲೇ ಇದನ್ನು ತುಂಬಿಸಲಿಕ್ಕೆ ಸಾಧ್ಯ. ಭಗವಂತನೊಬ್ಬನನ್ನೇ ಈ ಸಂದರ್ಭದಲ್ಲಿ ಮೊರೆ ಹೊಂದಬೇಕು ಎನ್ನತಕ್ಕಂಥ ಧಾಟಿಯಲ್ಲಿ ಈ ಮಾತು ಬಂದಿದೆ. ತ್ವಯಾ ಅಂತರಂ ಹಿ ತ್ವಯಾ ಏಕೇನ ವ್ಯಾಪ್ತಂ ದಿಶಶ್ಚ ಸರ್ವಾಹ. ಹಾಗಾದರೆ ವಿಶ್ವರೂಪದ ದರ್ಶನದಲ್ಲಿ ನಮಗೆ ನಿತ್ಯ ಪಠನಕ್ಕೆ ಇದ್ದ ಶ್ಲೋಕ, ನಿತ್ಯ ಜಪಕ್ಕೆ ಇದ್ದ ಶ್ಲೋಕ, ನಿತ್ಯ ಆವೃತ್ತಿಗೆ ಇದ್ದ ಶ್ಲೋಕ ಇದು. ಮನೆಯಲ್ಲಿ ಜಗಳ ಆಗಲಿ ಬಿಡಲಿ ಅಂದರೆ ಕೆಲವರು ಎಣಿಸ್ಯಾರು, ನಮ್ಮ ಮನೆಯಲ್ಲಿ ಏನು ಜಗಳ ಇಲ್ಲ ಆದ್ದರಿಂದ ನಾವು ಈ ಜಪವನ್ನು ಈ ಶ್ಲೋಕವನ್ನು ಹೇಳಬೇಕಾಗಿಲ್ಲ. ಆ ಚಿಂತನೆ ಇಲ್ಲ. ಈ ಜನ್ಮದಲ್ಲಿ ಜಗಳ ಇಲ್ಲದಿದ್ದರೆ ಮುಂದಿನ ಜನ್ಮದಲ್ಲಿ ಉಂಟು ಅಂತಲೇ ಅರ್ಥ. ಜಗಳ ಆಗಿಲ್ಲ ಅಂದರೆ ದೇವರ ಕಡೆಗೆ ಹೋಗಲಿಕ್ಕೆ ಮನಸ್ಸು ಬರುವುದೇ ಇಲ್ಲ ಅಂತ ಅರ್ಥ. ಇಲ್ಲೇ ಇರೋಣ ಅಂತ ತೋರುತ್ತೆ. ಹೇಗಿದ್ಯಾ, ಚೆನ್ನಾಗಿದ್ದೇನೆ, ಇಲ್ಲೇ ಇರೋಣ ಅಂತಲೇ ತೋರುತ್ತೆ. ಯಾಕೆ ನಾವು ಇಲ್ಲೇ ಇರುವುದೆಲ್ಲ ಚೆನ್ನಾಗಿದ್ದರೆ ಇಲ್ಲೇ ಇರ್ತಿದ್ದೆವು, ಯಾಕೆ 7 ಗಂಟೆ ಆದ್ಲಿ ಹೋಗುವುದು ಗೊತ್ತೋ? ನಮಗೆ ನುಸಿ ಕಾಟ ಕೊಡ್ಲಿಕ್ಕೆ ಆಗುವುದಿಲ್ಲ ಅದರಿಂದ. ಹಾಗಾದರೆ ನಮಗೆ ಇಲ್ಲಿ ಅನುಕೂಲತೆ ಇತ್ತು ಅಂತಂದರೆ ನಾವು ಇಲ್ಲಿಂದ ಕದಲುವುದಿಲ್ಲ. ಅದಕ್ಕೋಸ್ಕರ ಭಗವಂತ ಏನು ಮಾಡ್ತಾನೆ, ಒಂದ ಈ ಜನ್ಮದಲ್ಲಿ ಇಲ್ಲ ಜನ್ಮಾಂತರದಲ್ಲಿ ನಮಗೆ ಏನಾದರೂ ಒಂದು ಗೆರೆ ಇಟ್ಟೇ ಇಟ್ಟಿರ್ತಾನೆ ಭಗವಂತ. ಅದಕ್ಕೋಸ್ಕರ ಈ ಶ್ಲೋಕದ ಪಠನ, ಈ ಶ್ಲೋಕದ ಪಾರಾಯಣ, ಈ ಶ್ಲೋಕದ ಆವೃತ್ತಿ, ಈ ಶ್ಲೋಕದ ಪುನಃ ಪುನಃ ಹೇಳುವಿಕೆ, ದ್ಯಾವ ಪೃಥಿವ್ಯೋಹೋ ಇದಂ ಅಂತರಂ ತ್ವಯಾ ಏಕೇನ ವ್ಯಾಪ್ತಂ, ನೀನು ಒಬ್ಬನೇ ಇದನ್ನು ತುಂಬಿಸಲಿಕ್ಕೆ ಸಮರ್ಥ ಭಗವಂತ ಎನ್ನತಕ್ಕಂಥ ಧಾಟಿಯಲ್ಲಿ ಅರ್ಜುನ ತನಗೆ ಜೀವನದಲ್ಲಿ ಅಂತಹ ಸಮಸ್ಯೆ ಬಾರದಿದ್ದರೂ, ತನಗೆ ಮನೆಯಲ್ಲಿ ಅಂತಹ ವೈಮನಸ್ಯಾದಿಗಳು ಬಾರದೇ ಇದ್ದರೂ ಅರ್ಜುನ ಲೋಕದ ದೃಷ್ಟಿಯಿಂದ ಕೃಷ್ಣನನ್ನು ಕುರಿತು ಹೇಳ್ತಾ ಇದ್ದಾನೆ. ತ್ವಯಾ ಏಕೇನ ವ್ಯಾಪ್ತಂ, ಅದೇ ರೀತಿಯಲ್ಲಿ ಸರ್ವಾಹ ದಿಶಶ್ಚ, ಎಲ್ಲ ದಿಕ್ಕುಗಳನ್ನು ವ್ಯಾಪಿಸಿದ್ದಿ, ಮೇಲೆ ಕೆಳಗೆ ಒಂದು ರೂಪದಿಂದ, ಸರ್ವ ದಿಕ್ಕುಗಳನ್ನು ಸರ್ವ ರೂಪದಿಂದ ವ್ಯಾಪಿಸಿದ್ದಾನೋ ಅಲ್ಲ, ಸರ್ವ ದಿಕ್ಕುಗಳನ್ನು ಒಂದೇ ರೂಪದಿಂದ ಮೇಲೆ ಕೆಳಗೆ ಆಚೆ ಈಚೆ ಹೀಗೆ ಹೋದ್ರು, ಹೀಗೆ ಬಂದರು, ಹೀಗೆ ಹೋದ್ರು, ಯಾವ ರೀತಿಯಲ್ಲಿ ಹೋದರೂ ಕೂಡ ಭಗವಂತನ ವ್ಯಾಪ್ತಿ. ತ್ವಯಾ ಏಕೇನ, ಯಾಕೆ ಅಂದರೆ ಅರ್ಜುನ ಕೃಷ್ಣನಲ್ಲಿ ಹೇಳಿದ್ದೇನು, ಕೃಷ್ಣ ಕೇಳಿದ್ದೇನು. ಆ ಅರ್ಜುನ ಕೇಳಿದ್ದು ಏನು ಅಂತ, ದ್ರಷ್ಟುಂ ಇಚ್ಛಾಮಿ ತೇ ರೂಪಂ, ನಿನ್ನ ರೂಪವನ್ನು ನೋಡಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ ಅಂತ ಅರ್ಜುನ ಹೇಳಿದ್ದು. ಕೃಷ್ಣ ಉತ್ತರ ಕೊಡುವ ಅಂದಿದ್ದಾನೆ, ಪಶ್ಯ ಮೇ ಪಾರ್ಥ ರೂಪಾಣಿ ಅಂತ ಕೃಷ್ಣ ಉತ್ತರವನ್ನು ಕೊಟ್ಟಿದ್ದಾನೆ. ಎನ್ನ ರೂಪಗಳನ್ನು ನೋಡು ಅಂತ ಕೃಷ್ಣನ ಉತ್ತರ, ನಿನ್ನ ರೂಪವನ್ನು ತೋರಿಸು ಅಂತ ಅರ್ಜುನನ ಪ್ರಶ್ನೆ. ಇದನ್ನು ಕೂಡಿಸುವ ಬಗೆ ಹೇಗೆ, ಕೇಳಿದ್ದು ಒಂದು, ಕೊಟ್ಟದ್ದು 10, 10 ಕೇಳಿ ಒಂದು ಕೊಡತಕ್ಕಂಥ ಕಾಲ ಇರುವಾಗ, 1 ಕೇಳಿ 10 ಪಡೆಯತಕ್ಕಂಥ ಸಂದರ್ಭ ಅರ್ಜುನನ ಪಾಲಿಗೆ ಬಂತಲ್ವೋ ಅಂತಂದರೆ, ಅದಕ್ಕೆ ಶಾಸ್ತ್ರಕಾರರು ಕೊಟ್ಟ ಉತ್ತರ, ಕೃಷ್ಣ 10 ಕೊಡಲಿ 100 ಕೊಡಲಿ ಎಲ್ಲ ಒಂದೇ ಅಂತಂದರು. ಅವನ ತಸ್ಯ ರೂಪೇಶು ಅಭೇದ, ಭಗವಂತನ ರೂಪಗಳಲ್ಲಿ ವ್ಯತ್ಯಾಸ ಇಲ್ಲ. ಆದ್ದರಿಂದ ಎಷ್ಟು ರೂಪದಿಂದ ಭಗವಂತ ಕಾಣಿಸಿದ್ರು ಅದು ಒಂದೇ, ಅರ್ಜುನನಿಗೆ ಒಂದೇ ಕೊಟ್ಟ. ಅದು ಕೋಡು ಬಳೆ ಆಗಲಿ, ಚಕ್ಕುಲಿಯೇ ಆಗಲಿ, ಇನ್ನು ಒಡೆಯೇ ಆಗಲಿ, ರುಚಿ ಒಂದೇ. ಯಾಕೆ, ಅವರು ಒಮ್ಮೆ ಹಿಟ್ಟು ಕಲಿಸಿದ್ದು. ಅದರ 20 ಬಗೆ ಭಕ್ಷ್ಯ ಆಗಬೇಕು ಅಂತ ಯಜಮಾನ ಅಡಿಗೆಯವರಿಗೆ ಹೇಳಿದ್ದಾನೆ, ಅಲ್ಲಿ ಪುರುಸೋತಿಲ್ಲ. ಕೊನೆಗೇನು ಮಾಡಿದ್ದು, ಒಂದೇ ಉದ್ದಿನ ಹಿಟ್ಟಿಗೆ ನೀರು ಹಾಕಿದ್ದು, ಅದಕ್ಕೆ ಒಂಚೂರು ಅಕ್ಕಿ ಹಿಟ್ಟು ಹಾಕಿದ್ದು, ಅಲ್ಲಿಗೆ ಮಿಶ್ರ ಮಾಡಿದ್ದು. ಚಕ್ಕುಲಿದ್ದು ಬಂದಾಗ ಚಕ್ಕುಲಿ ಆಕಾರ ಬಂದಾಗ ಚಕ್ಕುಲಿ ಆಯಿತು, ಕೋಡುಬಳೆ ಆಕಾರ ಬಂದಾಗ ಕೋಡುಬಳೆ ಆಯಿತು, ಖಾರ ಕಡ್ಡಿದ್ದು ಯಂತ್ರ ಇಟ್ಟಾಗ ಖಾರ ಕಡ್ಡಿ ಆಯಿತು, ಏನು ಸಿಕ್ಕಿಲ್ಲ ತಟ್ಟಿ ಹಾಕಿದಾಗ ವಡೆ ಆಯಿತು. ನಾನಾ ರೂಪಾಣಿ ರುಚಿಸ್ತು ಏಕಏವ, ಅದರಲ್ಲಿ ರುಚಿ ಒಂದೇ. ಹಾಗಾದರೆ ಇದೆಲ್ಲ ಯಾಕೆ ಅಂತಂದರೆ, ಭಗವಂತನ ವಿಷಯದಲ್ಲಿ ನಮಗೆ ಅರ್ಥ ಆಗುವುದಕ್ಕೋಸ್ಕರ. ಭಕ್ಷ್ಯಗಳಲ್ಲಿ ವೈವಿಧ್ಯ ಇದ್ದರೂ ಕೂಡ, ಆಕಾರಗಳಲ್ಲಿ ವೈವಿಧ್ಯ ಇದ್ದರೂ ಕೂಡ ರುಚಿ ಹೇಗೆ ಒಂದೇ ಇರುತ್ತೋ, ಅದೇ ರೀತಿಯಲ್ಲಿ ಭಗವಂತನ ಆಕಾರಗಳು ನಾನಾ ರೀತಿಯಾಗಿ ನಮಗೆ ತೋರಿದ್ರೂ ಕೂಡ ಅವುಗಳಲ್ಲಿ ಎಲ್ಲ ಐಕರೂಪ್ಯ. ಆದ್ದರಿಂದ ರೂಪವನ್ನು ತೋರಿಸು ಅಂತ ಅರ್ಜುನ ಕೇಳಿದ್ದು ತುಂಬ ರೂಪಗಳನ್ನು ತೋರಿಸು ಎನ್ನುವ ಧಾಟಿಯಲ್ಲೇ ಮಾತ್ರ, ಆ ರೂಪಗಳನ್ನು ನೋಡುವಾಗ ನನಗೆ ಅವುಗಳಲ್ಲಿ ಪರಸ್ಪರ ಭೇದ ಬುದ್ಧಿ ಬಾರದಿರಲಿ ಎನ್ನುವ ಧಾಟಿಯಲ್ಲಿ ನನಗೆ ರೂಪವನ್ನು ತೋರಿಸು ಅಂತಂದ. ಕೃಷ್ಣ
ತನ್ನ ವೈಭವವನ್ನು ತೋರಿಸುವ ಸಲುವಾಗಿ ನಾನಾ ರೂಪಗಳನ್ನು ತೋರಿಸಿದ. ಅದರಲ್ಲಿ ಕೃಷ್ಣನ ಕೆಲಸ ನಾನಾ ರೀತಿಯಲ್ಲಿ ತೆರೆದುಕೊಳ್ಳುವುದು ಕೃಷ್ಣನ ಕೆಲಸ, ಅವುಗಳಿಗೆಲ್ಲ ಏಕತ್ವದ ಅನುಸಂಧಾನ ಮಾಡುವುದು ಅರ್ಜುನನ ಕೆಲಸ. ಆ ದೃಷ್ಟಿಯಲ್ಲಿ ಪಶ್ಯ ಮೇ ಪಾರ್ಥ ರೂಪಾಣಿ ದ್ರಷ್ಟುಂ ಇಚ್ಛಾಮಿ ತೇ ರೂಪಂ ಅಂತ ಈ ಮಾತನ್ನು ಯಾರು ಕೂಡಿಸಿದ್ರೆ, ಇಲ್ಲದಿದ್ದರೆ ಶಾಸ್ತ್ರ ನಮಗೆ ಏನು ಎಚ್ಚರಿಕೆ ಕೊಟ್ಟಿದೆ ಗೊತ್ತಲ್ಲ. ಭಗವಂತನ ರೂಪಗಳಿಗಾಗಲಿ, ಅವನ ಕ್ರಿಯೆಗಳಿಗಾಗಲಿ, ಅವನ ಗುಣಗಳಿಗಾಗಲಿ, ಅವನ ಅವಯವಗಳಿಗಾಗಲಿ ವ್ಯತ್ಯಾಸವನ್ನು ತಿಳ್ಕೊಂಡರೆ ತಿಳ್ಕೊಂಡದ್ದಕ್ಕೆ ಅರ್ಥ ಏನೋ, ಪ್ರಾಯಶಃ ಆ ವ್ಯತ್ಯಾಸ ಏನು ತಿಳ್ಕೊಳ್ಳುವ ಗೊಡವೆಗೆ ಹೋಗದಿದ್ದರೂ ಅರ್ಥ ಏನೋ ವಿಪರೀತವಾಗಿ ತಿಳ್ಕೊಂಡ್ರೆ ಅನರ್ಥ ಬಹಳ. ಅದಕ್ಕಂದ್ರು ವಿಪರೀತ ಜ್ಞಾನಕ್ಕಿಂತ ಅಜ್ಞಾನ ಲೇಸು ಅಂತ. ಯಾಕೆ, ಅವನಿಗೆ ಅಜ್ಞಾನ ಇದ್ದರೆ ಅಲ್ಲಿ ಒಂದೇ ಕೆಲಸ, ಅವನಿಗೆ ಒಳ್ಳೆಯ ವಿಷಯವನ್ನು ತುಂಬಿಸುವುದು ಅಷ್ಟೇ ಕೆಲಸ. ವಿಪರೀತ ಜ್ಞಾನ ಇದ್ದರೆ ಅದನ್ನು ತೆಗಿಬೇಕು, ಮತ್ತೊಂದನ್ನು ತುಂಬಿಸಬೇಕು. ತೆಗಿಲಿಕ್ಕೆ ಹೋದಾಗ ಪಕ್ಕ ಬಿಡ್ತಾನೋ ವಾ, ಏನು ತಿಳಿದವನಿಗೆ ಹೇಳುವುದು ಕಷ್ಟ. ನಿದ್ದೆ ಬಂದವನನ್ನು ಎಬ್ಬಿಸುವುದು ಕಷ್ಟ, ಬಾರದವನನ್ನು ಎಬ್ಬಿಸುವುದು. ನಿದ್ದೆ ಬಂದವನನ್ನು ಎಬ್ಬಿಸುವುದು ಸುಲಭ, ಬಾರದವನನ್ನು ಎಬ್ಬಿಸುವುದು ಬಹಳ ಕಷ್ಟ. ಅದೇ ರೀತಿಯಲ್ಲಿ ವಿಪರೀತವಾಗಿ ತಿಳ್ಕೊಂಡವನಿಗೆ ವಿಷಯ ತಿಳಿಸುವುದು ಬಹಳ ಕಷ್ಟ, ಏನು ತಿಳಿದವನಿಗೆ ವಿಷಯ ತಿಳಿಸುವುದು ಬಹಳ ಸುಲಭ. ಆ ದೃಷ್ಟಿಯಲ್ಲಿ ತಿಳ್ಕೊಳ್ತೇವೋ ದೇವರನ್ನು, ಚೆನ್ನಾಗಿ ತಿಳ್ಕೊಳ್ಳೋಣ, ಇಲ್ಲ ಸುಮ್ಮನೆ ಕೂಡೋಣ. ಆ ದೃಷ್ಟಿಯಲ್ಲಿ ಅರ್ಜುನನಿಗೆ ಕೃಷ್ಣನ ರೂಪವನ್ನು ಅರ್ಜುನ ನೋಡಿ, ದೃಷ್ಟ ಅದ್ಭುತಂ ರೂಪಂ ಉಗ್ರಂ ತವ ಇದಂ ಲೋಕತ್ರಯಂ ಪ್ರವ್ಯಥಿತಂ. ಕೃಷ್ಣ ಉಗ್ರಂ ರೂಪಂ ದೃಷ್ಟ ನೋಡಿ, ಲೋಕತ್ರಯಂ ಪ್ರವ್ಯಥಿತಂ, ಲೋಕ ನಡುಗುತ್ತಾ ಉಂಟು ಅಂದ. ಹಾಗಾದರೆ ನಿನ್ನ ಈ ರೂಪವನ್ನು ಕಂಡು ಲೋಕತ್ರಯಂ ಪ್ರವ್ಯಥಿತಂ, ಲೋಕ ನಡುಗುತ್ತಾ ಇದೆ, ಮೂರು ಲೋಕ ನಡುಗುತ್ತಾ ಇದೆ. ಪ್ರಾರ್ಥನೆ ಮಾಡಿದ್ದು ಅರ್ಜುನ, ವಿಶ್ವರೂಪ ತೋರಿಸುವಂತ ಪ್ರಾರ್ಥನೆ ಮಾಡಿದ್ದು ಅರ್ಜುನ. ನೋಡುವವರು ಮಾತ್ರ ಒಬ್ಬ ಅರ್ಜುನ ಅಲ್ಲ, ಲೋಕತ್ರಯಂ ಮೂರು ಲೋಕದ ಜನರೂ ಕೂಡ ಈ ರೂಪವನ್ನು ನೋಡ್ತಾ ಇದ್ದಾರೆ. ಕೃಷ್ಣ ಪ್ರವ್ಯಥಿತಂ, ಲೋಕ ನಡುಗುತ್ತಾ ಇದೆ. ಇದ್ದಾರೋ ನೋಡ್ತಾ, ಮೂರು ಲೋಕದ ಜನರು ನೋಡ್ತಾ ಇದ್ದಾರೋ ಈ ರೂಪವನ್ನು? ಇಲ್ಲ, ಮೂರು ಲೋಕದ ಜನಕ್ಕೆ ನೋಡಲಿಕ್ಕೆ ಸಾಧ್ಯ ಇಲ್ಲ, ಸಮರ್ಥರಿಲ್ಲ. ಮೂರು ಲೋಕದ ಜನರು ಎಲ್ಲರೂ ಈ ರೂಪವನ್ನು ನೋಡ್ತಾ ಇಲ್ಲ, ಕೆಲವರು ಕೆಲವರು ಮಾತ್ರ ನೋಡ್ತಾ ಇದ್ದಾರೆ. ಹಾಗಾದರೆ ಮತ್ತೆ ಲೋಕತ್ರಯಂ ತಂದ ಅರ್ಜುನ ಹೇಳಿದ ಅಲ್ವೋ, ಲೋಕ ಶಬ್ದಕ್ಕೆ ಅರ್ಥ ಏನು? ಲೋಕರ ದರ್ಶನೆ, ನೋಡುವವರು ಅಂತಲೇ ಅರ್ಥ. ಲೋಕ ಶಬ್ದದ ಅರ್ಥ ಆಲೋಕ ಅಂತ ಉಂಟಲ್ಲ ನಮ್ಮಲ್ಲಿ, ಆಲೋಕ ಶಬ್ದಕ್ಕೆ ಬೆಳಕು ಅಂತ ಅರ್ಥ. ಅವಲೋಕನ ಅಂತ ಉಂಟಲ್ಲ, ಏನು ಅವಲೋಕನ ಶಬ್ದಕ್ಕೆ? ಅವಲೋಕನ ಶಬ್ದಕ್ಕೆ ಸಿದ್ಧತೆ ಅಂತ ಅರ್ಥ, ನೋಡುವಿಕೆ ಅಂತ ಅರ್ಥ. ಪ್ರಿಪರೇಷನ್ ಅಂತ ಹೇಳ್ತಿರಲ್ಲ, ಉಪನ್ಯಾಸ ಮಾಡೋದಕ್ಕಿಂತ ಮೊದಲು ಅವಲೋಕನ ಮಾಡಿಕೊಂಡು ಬರಬೇಕು, ನೋಡಿಕೊಂಡು ಬರಬೇಕು. ಆಲೋಕನ, ವಿಷಯದ ಮೇಲೆ ಬೆಳಕನ್ನು ಮೊದಲೇ ಚೆಲ್ಲಿ ವಿಷಯಗಳನ್ನೆಲ್ಲ ಸಂಗ್ರಹ ಮಾಡಿ ಒಂದೇ ಬುದ್ಧಿಯಲ್ಲಿ ವಿಷಯಗಳನ್ನು ತಂದುಕೊಂಡು ಆಮೇಲೆ ವಾಂತಿ ಮಾಡಬೇಕು. ಹಾಗಾದರೆ ಹಾಗೆ ವಾಂತಿ ಮಾಡಬೇಕಾದರೆ ಮೊದಲು ಪೂರ್ವದಲ್ಲಿ ವಿಷಯಗಳ ಸಂಗ್ರಹ ಬೇಕು. ಏನೆಲ್ಲ ಉಂಟು, ವಿಷಯಗಳು ಎಲ್ಲೆಲ್ಲಿ ಉಂಟು ಅಂತ ಅವುಗಳ ಮೇಲೆಲ್ಲ ಬೆಳಕು ಚೆಲ್ಲಬೇಕು. ಬೆಳಕು ಚೆಲ್ಲಿ ಅವುಗಳನ್ನೆಲ್ಲ ಏಕತ್ರ ಸೇರಿಸಿ, ಪುಸ್ತಕ ನೋಡಲೇ ಇಲ್ಲ ಅಂದರೆ ಎಲ್ಲಿ ಏನುಂಟು ಅಂತ ಗೊತ್ತಿಲ್ಲ, ಗೊತ್ತಿಲ್ಲ ಅಂದರೂ ಬೆಳಕು ಇಲ್ಲ ಅಂದರೂ ಕತ್ತಲೆ ಅಂದರೂ ಒಂದೇ ಅರ್ಥ. ಹಾಗಾದರೆ ಬೆಳಕು ಚೆಲ್ಲಬೇಕು. ಆಲೋಕನ, ಅವಲೋಕನ, ಲೋಕ ನೋಡುವಿಕೆ. ನನಗೆ ಅದನ್ನು ನೋಡಿ ಲೋಕವೇ ಇಲ್ಲ ನಮ್ಮಲ್ಲಿ. ಒಂದು ಹಳ್ಳಿಯಲ್ಲೆಲ್ಲ ಅಂಥದ್ದೊಂದು ಕ್ರಮ ಉಂಟು, ಹೆದರಿದ್ದು ಅಂತ ಹೇಳಬೇಕಾಗಿದೆ. ಅದಕ್ಕೇನಂತಾನೆ, ನನಗೊಮ್ಮೆ ಅವ ಬಂದು ಇದು ಮಾಡಿದಾಗ ನನಗೊಮ್ಮೆ ಲೋಕವೇ ಇಲ್ಲ ಅಂತ. ಒಮ್ಮೆ ಲೋಕವೇ ಇಲ್ಲ, ಲೋಕವೇ ಇಲ್ಲ ಶಬ್ದಕ್ಕೆ ಅರ್ಥ ಏನು? ನನಗೇನು ಕಾಣಿಸಲೇ ಇಲ್ಲ. ಹಾಗಾದರೆ ಲೋಕ ಅಂದರೆ ಕಾಣಿಸುವುದು, ಲೋಕವೇ ಇಲ್ಲ ಅಂದರೆ ಕಾಣಿಸಲಿಲ್ಲ ಅಂತ ಅರ್ಥ. ಆದರೆ ಲೋಕತ್ರಯಂ ಕಾಣಿಸ್ ನೋಡುವ ಜನರು ಅಂತ ಅರ್ಥ. ಹಾಗಾದರೆ ನೋಡುವ ಜನರು, ನೋಡದ ಜನರು ಇಬ್ಬರಿದ್ದಾರಾ? ಗೊತ್ತಾಯ್ತಲ್ಲ ಇದರಲ್ಲೇ, ನೋಡುವ ಜನರು ಹೆದರಿದರು, ನೋಡಲಿಕ್ಕೆ ತಾಕತ್ತುಳ್ಳ ಜನರು ಹೆದರಿದರು, ತಾಕತ್ತಿಲ್ಲದ ಜನ ಸುಮ್ಮನೆ ಇದ್ದರು ಅಷ್ಟೇ. ಅಲ್ಲ, ಅವರಿಗೆ ಕಣ್ಣಿರಲಿಲ್ವಾ? ಕಣ್ಣಿತ್ತು, ಕಣ್ಣಿದ್ರು ನೋಡ್ಲಿಲ್ವೋ? ನೋಡ್ಲಿಲ್ಲ. ಯಾಕೆ? ಕಣ್ಣಿದ್ದು ಕುರುಡರು, ಕಣ್ಣಿಲ್ಲದ ಕುರುಡರು ಅಂತ ಎರಡು ಗೊತ್ತಲ್ಲ. ಕಣ್ಣಿದ್ದ ಕುರುಡರು ಹೇಗೆ ಅಂತ ಬೀರ್ಬಲ ಪಟ್ಟಿ ಮಾಡಿದ ಅಲ್ಲೋ, ಕಣ್ಣಿದ್ದ ಕುರುಡರು, ಕಣ್ಣಿಲ್ಲದ ಕುರುಡರು ಅಂತ ಪಟ್ಟಿ ಮಾಡಿದ. ಅಕ್ಬರ ಕೇಳಿದ ಅಂತ, ಏನಿದು ಅಂತ? ಇದು ಕಣ್ಣಿದ್ದು ಕುರುಡರು, ಕಣ್ಣಿಲ್ಲದ ಕುರುಡರು ಅಂತ. ಅಂಥವ್ರು ಇದ್ದಾರೋ ನಮ್ಮಲ್ಲಿ? ಓ ಖಂಡಿತ ಇದ್ದಾರೆ ಅಂತ. ತರ್ತೀಯಾ? ಓ ಖಂಡಿತ ತರ್ತೇನೆ. ಮರು ದಿವಸ ರಸ್ತೆ ಬದಿಯಲ್ಲಿ ಹೋಗಿ ಮೆಟ್ಟು ಹೊಲಿತಾ ಕೂತ ಅಂತ ಬೀರ್ಬಲ್.
ಸುದ್ದಿ ಹೋಯಿತು ರಾಜನಿಗೆ, ಅಕ್ಬರನಿಗೆ ಸುದ್ದಿ ಹೋಯಿತು, ನಿಮ್ಮಂತ್ರಲ್ಲಿ ಮೆಟ್ಟು ಹೊಲಿತಾ ಕೂತಿದ್ದಾನೆ ಅಂತ. ಬಂದ ರಾಜ ಪರಿವಾರ ಸಮೇತನಾಗಿ ಬಂದ ಅಕ್ಬರ್. ಏನು ಮಾಡ್ತೀಯ ಅಂದ, ಮಾತಾಡಲಿಲ್ಲ. ರಾಜ ಹೋದ, ಕಣ್ಣಿದ್ದು ಕುರುಡರು ಪಟ್ಟಿಯಲ್ಲಿ ಮೊದಲು ಅಕ್ಬರ. ಸರಿ, ಸಾಯಂಕಾಲ ಬೀರ್ಬಲ್ನ ಸವಾರಿ ಬಂತು, ಅರಮನೆಗೆ ಬಂತು. ಬಂದ ಕೂಡಲೇ ರಾಜ ಕೇಳಿದ, ತಂದಿದ್ಯಾನ್? ಹೋ ತಂದಿದ್ದೇನೆ. ಎಷ್ಟೆಲ್ಲ ತಂದಿದ್ದು? ತುಂಬ ಸಿಕ್ಕಿದ್ರು ಅಂತ. ಸರಿ ರಾಜನ ಕೈ. ರಾಜ, ಕಣ್ಣಿಲ್ಲದ ಕುರುಡರು ಅದರ ಬಗ್ಗೆ ಅವ ಹೆಚ್ಚು ತಲೆ ಕೆಡಿಸಿಕೊಳ್ಳಿಲ್ಲ, ಹೇಗೆ ಮಾಮೂಲು ಅಂತ. ಕಣ್ಣಿದ್ದಕ್ರು ನೋಡ್ತಾನೆ ಅಕ್ಬರ್ ಅಂತುಂಟು ಮೊದಲೇ. ಅವ ಅಂದ, ಏನಿದು? ಅಂದ, ಹೌದು ಕಣ್ಣಿದ್ದು ಕುರುಡರು. ಯಾಕೆ ಅಂದ? ಹೌದು, ನಾನು ಮೆಟ್ಟು ಹೊಲಿತೇನೆ ಅಂತ ನೋಡಿಯೂ ಕೂಡ ಏನು ಮಾಡ್ತೀನಿ ಅಂತ ಕೇಳಿದ್ದೆಯಲ್ಲ, ಮತ್ತೆ ಇದು ಕಣ್ಣಿದ್ದು ಕುರುಡರಲ್ವ? ಹಾಗಾದ್ರೆ ಕಣ್ಣಿದ್ರೂ ನೋಡಬೇಕು ಅಂತ ಏನಿಲ್ಲ, ಕಣ್ಣಿದ್ರೂ ವಸ್ತು ಕಾಣಬೇಕು ಅಂತ ಏನಿಲ್ಲ. ಆ ಧಾಟಿಯಲ್ಲಿ ಈಗ ಲೋಕತ್ರಯಂ ತಂದ್ರೆ, ಕಣ್ಣಿದ್ದವರು ಕೆಲವರು ನೋಡಿಲ್ಲ, ಕಣ್ಣಿದ್ದು ನೋಡದ ಮಂದಿ ಬಹಳಷ್ಟು ಜನ ಇದ್ರು, ನೋಡುವ ತಾಕತ್ತು ಇಲ್ಲದವರು ಬಹಳಷ್ಟು ಜನ ಇದ್ರು. ಧೃತರಾಷ್ಟ್ರನ ಮುಂದೆ ಕೃಷ್ಣ ತಾನು ನಿನಗೆ ವಿಶ್ವರೂಪ ತೋರಿಸ್ತೇನೆ ಅಂತಂದ. ವಿಶ್ವರೂಪವನ್ನು ತೋರಿಸಿದ ಧೃತರಾಷ್ಟ್ರನು ವಿಶ್ವರೂಪವನ್ನು ಕಂಡಿದ್ದಾನೆ. ಅರ್ಜುನನಿಗಿಂತ ಮೊದಲು ಧೃತರಾಷ್ಟ್ರ ಕಂಡಿದ್ದ ವಿಶ್ವರೂಪವನ್ನು. ಅವನಿಗಿಂತಲೂ ಮೊದಲು ಕೃಷ್ಣನ ಮಾವ ಕಂಡಿದ್ದ, ಭೀಷ್ಮಕ ರಾಜ ಕಂಡಿದ್ದ ವಿಶ್ವರೂಪವನ್ನು. ಮೊದಲು ಮಾವ ಕಂಡದ್ದು, ಭೀಷ್ಮಕ ರಾಜನಿಗೆ ತೋರಿಸಿದ್ದು ಕೃಷ್ಣ, ನಂತರದಲ್ಲಿ ಧೃತರಾಷ್ಟ್ರನಿಗೆ ತೋರಿಸಿದ, ನಂತರದಲ್ಲಿ ಅರ್ಜುನನಿಗೆ ತೋರಿಸಿದ, ಕೊನೆಗೊಬ್ಬ ಉದಂಕ ಅಂತ ಒಬ್ಬ ಋಷಿ ಅವನಿಗೆ ತೋರಿಸಿದ. ನಾಲ್ಕು ಸಂದರ್ಭದಲ್ಲಿ ಕೃಷ್ಣ ವಿಶ್ವರೂಪ ತೋರಿಸಿದ್ದ. ಅದರಲ್ಲಿ ಬೆಳಕಿಗೆ ಬಂದದ್ದು ಇದು ಒಂದು ಸಂದರ್ಭದ್ದು ಮಾತ್ರ, ಬೇರೆ ಸಂದರ್ಭದ್ದು ಬೆಳಕಿಗೆ ಬಂದಿಲ್ಲ. ಆ ಸಂದರ್ಭದಲ್ಲಿ ಧೃತರಾಷ್ಟ್ರನಿಗೆ ಕೃಷ್ಣ ವಿಶ್ವರೂಪವನ್ನು ತೋರಿಸಿದಾಗ ದುರ್ಯೋಧನಾದಗೂ 100 ಜನ ಅಲ್ಲೇ ಇದ್ರು. ಏನು ಮಾಡಿದ್ರು? ವಿಶ್ವರೂಪವನ್ನು ನೋಡ್ತಾ ಕೂತ್ರ ಇಲ್ಲ, ಬೆಳಕಿನಿಂದ ಕಣ್ಣು ಚುಚ್ಚಿಸಿಕೊಂಡು ಹೊರಟು ಹೋದ್ರು. ಅಲ್ಲಿ ನಿಲ್ಲಿಲ್ಲ, ನಿಲ್ಲಕ್ಕೆ ಸಾಧ್ಯ ಆಗಿಲ್ಲ. ಹಾಗಾದ್ರೆ ಭಗವಂತ ಮುಂದೆ ಇದ್ರೂ ಕೂಡ, ನಮ್ಮ ಕಣ್ಣ ಮುಂದೆ ದೇವರು ಇದ್ರೂ ಕೂಡ ನೋಡ್ಲೇಬೇಕು ಎನ್ನತಕ್ಕಂಥದ್ದಿಲ್ಲ. ಆದ್ದರಿಂದ ಲೋಕತ್ರಯಂ ಪ್ರವ್ಯಚಿತಂ, ಲೋಕತ್ರಯಂ ತಂದ್ರೆ ಭಕ್ತವರ್ಗ ಅಂತ ಎಲ್ಲ ಹಿರಿಯರು ಬರೆದು ಬಿಟ್ರು. ನೋಡುವ ತಾಕತ್ತು ಇರತಕ್ಕಂತಹ ಜನ, ನೋಡುವ ಯೋಗ್ಯತೆ ಇರತಕ್ಕಂತಹ ಜನ ಆ ರೂಪವನ್ನು ಕಂಡು ಪ್ರವ್ಯಚಿತಂ ಅಂತ ಬರೀತಾರೆ. ಈ ಸಂದರ್ಭದಲ್ಲಿ ಆಚಾರ್ಯ ಮಧ್ವರು ಇದಕ್ಕೆ ಬಹಳ ವಿಶ್ಲೇಷಣೆ ಕೊಡ್ತಾರೆ. ಏನಂದ್ರು? ಭಗವಂತನ ಇದು ರೂಪ, ಯಾವ ರೂಪ? ಉಗ್ರಂ. ಉಗ್ರ ಶಬ್ದಕ್ಕೆ ಭಯಂ ಕರಂ, ಭಯಂ ಕರೋತಿ, ಭಯವನ್ನು ಉಂಟು ಮಾಡತಕ್ಕಂತಹ ರೂಪ. ಉಗ್ರ ರೂಪವನ್ನು ಭಗವಂತ ತೋರಿಸಿದ. ಭಗವಂತನದು ಉಗ್ರ ರೂಪ ಇದು ಹೌದು? ಭಗವಂತನಿಗೆ ಉಗ್ರ ರೂಪ ಉಂಟೋ ಅಂತಂದ್ರೆ, ಆ ರೂಪ ಉಂಟು ಈ ರೂಪ ಇಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಭಗವಂತನಿಗೆ ಎಲ್ಲ ರೂಪವೂ ಭಗವಂತನದ್ದೇ. ಅಲ್ಲ, ಇದು ಉಗ್ರ ರೂಪವೋ? ನೋಡುವವರ ಕಣ್ಣಿಗೆ ಉಗ್ರ ರೂಪ. ಸತ್ಯವತಿ ವೇದವ್ಯಾಸ ದೇವರತ್ರ ಅಂದಳು, ರಾಜ್ಯ ನಿರ್ಗತಿಕಾಗ್ತಾ ಉಂಟು, ಸಂತತಿ ಪಡಿ, ಅಂಬಿಕಾ ಅಂಬಾಲಿಕೆಯರಲ್ಲಿ ಸಂತತಿ ಪಡಿ ಅಂತ ಸತ್ಯವತಿ ವ್ಯಾಸರಿಗೆ, ತನ್ನ ಮಗನಿಗೆ ಹೇಳಿದಾಗ ವ್ಯಾಸರು ಏನಂದ್ರು? ನನ್ನ ದೇಹವನ್ನು ಸಂಪರ್ಕ ಮಾಡುವ ತಾಕತ್ತು ಲಕ್ಷ್ಮಿಗಲ್ಲದೆ ಮತ್ತೆ ಯಾರಿಗೂ ಇಲ್ಲ ಅಂತ ಒಂದು ಮಾತಂದ್ರು. ಆದ್ದರಿಂದ ಅಂಬಿಕಾ ಅಂಬಾಲಿಕೆಯರಲ್ಲಿ ಸಂತತಿ ಪಡೀಲಿಕ್ಕೆ ಆಗುವುದಿಲ್ಲ ಅಂದರು ವ್ಯಾಸರು. ಸತ್ಯವತಿ ಅಂದಳು, ಆಗುವುದಿಲ್ಲ ಅಂದರೆ ಆಗಬೇಕು ಅಂತಂದಳು, ಆಗಬೇಕಾಗಿದೆ ಅಂತಂದಳು. ಹಾಗಾದರೆ ಒಂದು ಕೆಲಸ ಮಾಡಲಿ, ಅವರಿಬ್ಬರು ಒಂದು ವರ್ಷ ವೈಷ್ಣವ ವ್ರತ ಮಾಡಲಿ, ವಿಷ್ಣು ಪಂಚಕ ವ್ರತ ಮಾಡಲಿ, ಏಕಾದಶಿ ಎರಡು, ಅಮಾವಾಸ್ಯ ಒಂದು, ಹುಣ್ಣಿಮೆ ಒಂದು, ಶ್ರವಣ ನಕ್ಷತ್ರ ಒಂದು, ಒಟ್ಟಿಗೆ ತಿಂಗಳಿಗೆ 5 ಉಪವಾಸ, ವಿಷ್ಣು ಪಂಚಕ 5 ಉಪವಾಸ ಮಾಡಲಿ ತಿಂಗಳಿಗೆ, ಹೀಗೆ ಒಂದು ವರ್ಷ ಮಾಡಲಿ, ಆವಾಗ ನನ್ನ ಲಕ್ಷ್ಮಿಯ ಸನ್ನಿಧಾನ ಬರುತ್ತೆ. ವಿಷ್ಣು ಪಂಚಕ ಮಾಡಿದ್ದರಿಂದ ಏನಾಗುತ್ತೆ ಅಂತಂದರೆ, ಶಾಸ್ತ್ರಕಾರರು ಹೇಳಿದರು, ಲಕ್ಷ್ಮೀ ಸನ್ನಿಧಾನ ಬರುತ್ತೆ. ಲಕ್ಷ್ಮಿಯ ಸನ್ನಿಧಾನ ಬಂತು ಅಂತಂದರೆ ನಾರಾಯಣ ಸುಲಭದಲ್ಲಿ ಒಲಿತಾನೆ. ವಿಷ್ಣು ಪಂಚ, ಲಕ್ಷ್ಮಿ ಎಲ್ಲಿದ್ದಾಳೋ ಅಲ್ಲಿ ನಾರಾಯಣನ ಒಲಿವಿಕೆ ಸಹಜ. ಆದ್ದರಿಂದ ವಿಷ್ಣು ಪಂಚಕ ಮಾಡಲಿ, ವಿಷ್ಣು ಲಕ್ಷ್ಮೀ ಸನ್ನಿಧಾನ ಬರುತ್ತೆ, ನಾನು ಸಂಪರ್ಕ ಮಾಡ್ತೇನೆ ಅಂತ ವ್ಯಾಸರಂದದ್ದಕ್ಕೆ ಸತ್ಯವತಿ ಅಂದಳು, ಒಂದು ವರ್ಷ ಕಾಯಬೇಕಾ? ಒಂದು ವರ್ಷ ಯಾವ ಸಂತತಿಯೂ ಇಲ್ಲದೆ, ಯಾವುದೇ ರಾಜನೋ ರಾಜಕುಮಾರನೋ ಇಲ್ಲದೆ ರಾಜ್ಯ ನಡೆಯುವುದಾದರೆ ಮುಂದೆ ನಡೆಯುವುದಿಲ್ವಾ? ಮುಂದೆ ಸಂತತಿ ಬೇಕಾ? ನನಗೆ ಈಗ ಸಂತತಿ ಬೇಕು, ಕೊಡೋದು ನಿನ್ನ ಕೆಲಸ, ಹೇಳೋದು ನನ್ನ ಕೆಲಸ ಅಂತ ಸತ್ಯವತಿ ಅಂದಾಗ ವ್ಯಾಸರು, ಹಾಗಾದರೆ ಆಗಲಿ ಅಂತಂದರು. ಏನಂದರು? ಇಷ್ಟು ಹೇಳಿ, ಅಮ್ಮ ಇದು ಬಲಾತ್ಕಾರದಿಂದ ಭಕ್ತನನ್ನು ಭಗವಂತನ ಬಳಿಗೆ ಕಳಿಸುವ ಕ್ರಮ, ದೇವರನ್ನು ಭಕ್ತನ ಬಳಿಗೆ ಬಲಾತ್ಕಾರವಾಗಿ ಹೇಳ್ಕೊಂಡು ಬರತಕ್ಕಂತಹ ಕ್ರಮ ಇದು. ಬಲಾತ್ಕಾರವಾಗಿ ಮಕ್ಕಳನ್ನು ಭಗವಂತನ ಬಳಿಗೆ ಅಥವಾ ಭಗವಂತನನ್ನು ಮಕ್ಕಳ ಬಳಿಗೆ ಹೇಳ್ಕೊಂಡು ಬರಬೇಕೋ ಬೇಡವೋ ಅಂತ
ಸ್ವಾಮಿಗಳ ಬಳಿಗೆ ತಂದೆ ತಾಯಿಗಳು ಬಂದಾಗ ತಮ್ಮ ಪುಟ್ಟ ಪುಟ್ಟ ಮಕ್ಕಳನ್ನು ಕರ್ಕೊಂಡು ಬರ್ತಾರೆ. ತಂದೆ ತಾಯಿಗೆ ತುಂಬ ಆಸೆ ಇರುತ್ತೆ ಮಗುವಿನ ಬಾಯಿಯಿಂದ ಒಂದು ಶ್ಲೋಕ ಹೇಳಿಸಬೇಕು ಸ್ವಾಮಿಗಳ ಮುಂದೆ ಅಂತ. ಮಗುವಿಗೇನಾದರೂ ಮೂಡ್ ಚೆನ್ನಾಗಿತ್ತು ಅಥವಾ ಅಪ್ಪಮ್ಮನ ಅದೃಷ್ಟ ಚೆನ್ನಾಗಿತ್ತು, ಮಗುವಿನ ಹತ್ರ ಪುಟ್ಟ ಹೇಳು ಮಗು ಪೂಜ್ಯಾಯ ರಾಘವೇಂದ್ರಾಯ ಅಂತಂದಾಗ ಪೂರಾ ಹೇಳಿಬಿಡ್ತು. ಅದಕ್ಕೆ ಒಳಗಿನಿಂದ ಆತ್ಮ ಸಾಕ್ಷಿ ಭಗವಂತ ಹೇಳಬೇಡ ಅಥವಾ ಜೀವ ಅಥವಾ ಒಳಗಿದ್ದ ಮನಸ್ಸು ಹೇಳಬೇಡ ಅಂತಂದರೆ ನೀವು ತಲೆ ಕೆಳಗೆ ಕಾಲ ಮೇಲೆ ಮಾಡಿದ್ರು ಮಗು ಶ್ಲೋಕ ಹೇಳೋದಿಲ್ಲ. ನಮಸ್ಕಾರ ಮಾಡು ಅಂತಂದ್ರು ಮಾಡೋದಿಲ್ಲ. ಫಲ ತೆಕೋ ಅಂತಂದ್ರು ತೆಕ್ಕೊಳ್ಳೋದಿಲ್ಲ. ಮನಸ್ಸಿನಲ್ಲಿ ಬೇಡ ಅಂತೊಮ್ಮೆ ಬಂದು ಹೋಯಿತು ಆ ಮಗುವಿಗೆ, ಬೇಡ ಅಂತಂದರೆ ಮಗು ತೆಕ್ಕೊಳ್ಳುವುದೇ ಇಲ್ಲ. ನಾವು ಬಲಾತ್ಕಾರವಾಗಿ ಏನಾದರೂ ಮಾಡಿದರೆ ಮಗು ಸೆಟೆದು ನಿಲ್ಲುತ್ತೆ. ಇದೆಲ್ಲ ಜೀವನದಲ್ಲಿ ನಾವು ಅನುಭವಿಸತಕ್ಕಂಥ ವಿಷಯಗಳು. ಹಾಗಾದರೆ ಹೇಗಿರಬೇಕು? ಸಹಜವಾಗಿ ಬರಬೇಕದು. ಹೇಗೆ ಬರು ಸಹಜವಾಗಿ ಹೇಗೆ ಬರುತ್ತೆ? ಅದಕ್ಕೆ ಜನ್ಮಾಂತರದ ಕರ್ಮ ಭಗವಂತನ ಅನುಗ್ರಹದ ಕಾರಣ, ಅದು ಬೇರೆ ವಿಚಾರ. ಹಾಗಾದರೆ ಈಗ ಇಲ್ಲಿ ಭಕ್ತ ಭಗವಂತನ ಸಮಾಗಮ ಸತ್ಯವತಿ ಬಲಾತ್ಕಾರವಾಗಿ ಮಾಡಿಸಿದ್ದರಿಂದ ಫಲಿತಾಂಶ ಯಾವುದೂ ಚೆನ್ನಾಗಿ ಬಂದಿಲ್ಲ. ಏನು ಫಲಿತಾಂಶ? ಒಂದು ಧೃತರಾಷ್ಟ್ರ, ಎರಡನೇದು ಪಾಂಡು. ಎರಡು ಫಲಿತಾಂಶಗಳು ಚೆನ್ನಾಗಿಲ್ಲ. ಧೃತರಾಷ್ಟ್ರ ಫಲಿತಾಂಶ ಚೆನ್ನಾಗಿಲ್ಲ, ಅದರಲ್ಲೇ ಕುರುಕ್ಷೇತ್ರ ಆಯ್ತಲ್ಲ. ಪಾಂಡ್ಯನತಕ್ಕಂಥ ಫಲಿತಾಂಶ ಮೈಯಲ್ಲಿ ರೋಗ ಕಾಯಿಲೆಯಿಂದ ಕೂಡಿಕೊಂಡು ಬಂತು. ಅದಕ್ಕಂದ್ರೂ ದೇವರ ಬಳಿಗೆ ನಾವು ಹೋಗತಕ್ಕಂಥದ್ದು ಸಹಜವಾಗಿ ನಮ್ಮಲ್ಲಿ ಬರಬೇಕು. ಇನ್ನೊಬ್ಬರು ನಮ್ಮಲ್ಲಿ ಬಲಾತ್ಕಾರ ಮಾಡಿ ಬರತಕ್ಕದ್ದಲ್ಲ. ಇನ್ನು ಒಳಗಿನಿಂದ ಇರುತ್ತೆ, ಇದ್ದದ್ದನ್ನು ಎಬ್ಬಿಸಲಿಕ್ಕೆ ಬೇಕಾದರೆ ಇನ್ನೊಬ್ಬರ ಮಾತು ಸಹಕಾರಿಯಾಗಿರಲಿ. ಮತ್ತೆ ಏನು, ಇಲ್ಲಿ ರಾಜಾಂಗಣದ ವೇದಿಕೆಯಲ್ಲಿ ಕೂತು ನಾವು ಸ್ವಾಮಿಗಳೆಲ್ಲ ಗಂಟೆ ಕಟ್ಟಲೆ ಕೊರೆದ್ರಿಂದ ಏನು ನೀವೆಲ್ಲ ದೇವರೊಳಗೆ ಹೋಗ್ತೀರಿ ಅಂತ ಅಭಿಪ್ರಾಯ ಅದರದ್ದು ಏನಿಲ್ಲ. ಯಾರಿಗೆ ಒಳಗಿನಿಂದ ಸ್ವಲ್ಪ ಇರುತ್ತೋ ಅದನ್ನು ಎಬ್ಬಿಸಲಿಕ್ಕೆ ಕಾರಣ ಆಗುತ್ತೆ ಅಷ್ಟೇ. ಎಲ್ಲರದ್ದು ಉಪನ್ಯಾಸನೂ ಅಷ್ಟೆ. ಆದ್ದರಿಂದ ಪ್ರತಿಯೊಂದಕ್ಕೂ ಕೂಡ ಒಳಗಿನಿಂದ ಸಹಜತೆ ಬೇಕು, ನೈಜತೆ ಬೇಕು, ಕೃತಕವಾಗಿರತಕ್ಕಂಥದ್ದು ಕೂಡುದು. ಅದನ್ನು ನಾವೇನಂದ್ರೆ ದಾಂಭಿಕತನ ಅಂತ ಹಾಗೆ ಹೀಗೆ ಅಂತ ನಾವಂದೆವು. ಹಾಗಾದರೆ ಈಗ ಭಕ್ತ ಈ ಭಗವಂತರ ಸಮಾಗಮ ಸತ್ಯವತಿ ಇದರಿಂದ ಬಲಾತ್ಕಾರವಾಗಿ ಆದಾಗ ದೇವರು ಏನಾದ ಗೊತ್ತಾ? ಸೆಟೆದು ನಿಂತ ದೇವರು. ವೇದವ್ಯಾಸ ದೇವರು ಸೆಟೆದು ನಿಂತರು. ಏನಂದ್ರು ವೇದವ್ಯಾಸ ದೇವರು? ತಚ್ಚಕ್ಷುಷಃ ರೂಪಂ ಅಹಂ ಪ್ರದರ್ಶಯೇ ಮೃಷಾ ಅಂತ ಒಂದು ಮಾತಂದರು. ಅಮ್ಮ, ನೀನು ಹೇಳಿದ್ದಕ್ಕೆ ಹೋಗ್ತಾ ಇದ್ದೇನೆ ಅಂಬಿಕಾ ಅಂಬಾಲಿಕೆಯರ ಬಳಿಗೆ. ನನಗೆ ಇಷ್ಟ ಇಲ್ಲ ಹೋಗಲಿಕ್ಕೆ, ಹೋಗಬೇಕು ಅಂತ ನಿನ್ನ ಅಪೇಕ್ಷೆ ಇದೆ, ಹೋಗುತ್ತೇನೆ. ಯಾವ ರೀತಿಯಲ್ಲಿ ಅವರಿಗೆ ದರ್ಶನ ಕೊಡ್ತೇನೋ ಗೊತ್ತಿಲ್ಲ ಅಂದರು. ಅವರು ಯಾವ ರೀತಿ ನನ್ನನ್ನು ನೋಡ್ತಾರೋ ಗೊತ್ತಿಲ್ಲ ಅಂದರು. ಯಾಕೆ ಇದು ಬಲಾತ್ಕಾರದ ದರ್ಶನ? ಯಾಕೆ ಇದು ದರ್ಶನದ ಕಾಲ ಅಲ್ಲದ ಸಂದರ್ಭದಲ್ಲಿ ದರ್ಶನ. ಭಗವಂತನ ದರ್ಶನಕ್ಕೂ ಒಂದು ಇತಿಮಿತಿ ಸಮಯ ಅಂತ ಉಂಟು. ಏನು ಸಮಯ? ಮತ್ತೇನಿಲ್ಲ. ಕಾಲದ ಸಮಯ ಅಲ್ಲ, ಮನಸ್ಸಿನ ಸಮಯ, ಮನಸ್ಸಿನ ಸ್ಥಿಮಿತ, ಮನಸ್ಸಿನ ಪ್ರಸನ್ನತೆ. ಅದು ಇಲ್ಲದೆ ಇದ್ದದ್ದಕ್ಕೆ ಏನಾಯಿತು? ಅಂಬಿಕಾ ಮತ್ತು ಅಂಬಾಲಿಕಾ ಇಬ್ಬರೂ ಕೂಡ ಏನು ರೂಪ ಕಂಡ್ರು? ಅತಿ ಭೀಷಣಂ, ಭಯಂಕರವಾದ ರೂಪವನ್ನು ಕೊಂಡ್ರು. ವೇದವ್ಯಾಸದೇವರು ಮೃಷಾ ಪ್ರದರ್ಶಿತವಾನ್. ಯದ್ಯಪಿ ಅದು ವೇದವ್ಯಾಸದೇವ ರೂಪ ಅದಲ್ಲ, ಅವರ ರೂಪ ಬೇರೆನೇ ಇತ್ತು. ಆದರೂ ಆ ಹೆಣ್ಮಕ್ಕಳ ಕಣ್ಣಿಗೆ ವೇದವ್ಯಾಸದೇವರು ಇಂತಹ ರೂಪವನ್ನು ದರ್ಶನ ಮಾಡಿಸಿದ್ರು. ಹಾಗಾದರೆ ಕೇಶಾಂಚಿತ್ ಕಾರಣ ವಿಶೇಷಾತ್ ಕದಾಚಿತ್, ಎಲ್ರಿಗೂ ಅಲ್ಲ ಕೆಲವರಿಗೆ, ಯಾವುದೋ ಒಂದು ನಿಮಿತ್ತದಿಂದ, ಯಾವುದೋ ಒಂದು ನಿಮಿತ್ತದಿಂದ ಕೆಲವರಿಗೆ ಇಂಥ ಉಗ್ರ ರೂಪದ ದರ್ಶನ ಆಗ್ತದೆ ಅಂತಂದಾಗ ಅದು ಯಾವಾಗಲೂ ಅಲ್ಲ, ಎಲ್ಲರಿಗೂ ಅಲ್ಲ ಉಗ್ರ ರೂಪದ ದರ್ಶನ, ಯಾವಾಗಲೂ ಅಲ್ಲ ಕೆಲವರಿಗೆ, ಕೆಲವು ಸಂದರ್ಭದಲ್ಲಿ. ಕೆಲವು ಸಂದರ್ಭದಲ್ಲಿ ಆದರೂ ಹೇಗೆ? ಸುಮ್ಮನೆ ಅಲ್ಲ, ಯಾವುದೋ ಒಂದು ನಿಮಿತ್ತದಿಂದ. ಕೇಶಾಂಚಿತ್ ಕಾರಣ ವಿಶೇಷಾತ್ ಕದಾಚಿತ್, ಯಾವುದೋ ಒಂದು ಸಂದರ್ಭದಲ್ಲಿ, ಯಾವುದೋ ಒಂದು ನಿಮಿತ್ತದಿಂದ ಭಗವಂತ, ಅದು ಎಲ್ರಿಗೂ ಅಲ್ಲ. ಆದ್ದರಿಂದಲೇ ಇಬ್ಬರಿಗೆ ಹೀಗೆ ದರ್ಶನ ಆಯ್ತಲ್ಲ, ಮೂರನೇ ಸಲ ವ್ಯಾಸರು ಪುನಃ ಹೋದ್ರು, ಸತ್ಯವತಿ ಅಂದಳು, ಇನ್ನೊಮ್ಮೆ ಹೋಗಬೇಕು ನೀನು ಅಂತಂದಳು ಸತ್ಯವತಿ ವ್ಯಾಸರಿಗೆ. ಆಯಿತು ಅಮ್ಮ ಹೋಗ್ತೇನೆ ಅಂತಂದ್ರು. ವ್ಯಾಸರು ಹೋದಾಗ ವ್ಯಾಸರನ್ನು ಎದುರುಗೊಂಡದ್ದು ಅಂಬಿಕಾ ಆಗಲಿ ಅಂಬಾಲಿಕಾ ಆಗಲಿ ಅಲ್ಲ, ಮತ್ತೆ ಅವಳ ದಾಸಿ ಎದುರುಗೊಂಡದ್ದು. ದಾಸಿ ಉಪಾಸ್ಯ ಭಕ್ತಿತಃ, ಚೆನ್ನಾಗಿ ಉಪಾಸನೆ ಮಾಡಿದಳು, ಚೆನ್ನಾಗಿ ಎದುರುಗೊಂಡಳು. ಫಲಿತಾಂಶ ವಿದುರ ಎನ್ನತಕ್ಕಂಥ ಒಳ್ಳೆಯ ಜ್ಞಾನಿ ಹುಟ್ಟಿದ.
ಹಾಗಾದರೆ ಭಗವಂತನ ದರ್ಶನ, ಉಗ್ರರೂಪದ ದರ್ಶನ ಎಲ್ಲರಿಗೂ ಎಲ್ಲ ಕಾಲದಲ್ಲಿ. ಒಬ್ಬನಿಗೆ ಆಯಿತು ಅಂಥೇಳಿ ಅಲ್ಲೇ ಪಕ್ಕದಲ್ಲಿ ಮತ್ತೊಬ್ಬ ಇದ್ದರೆ ಅವನಿಗೂ ಉಗ್ರರೂಪದ ದರ್ಶನ ಆಗಬೇಕಾಗಿಲ್ಲ. ಇದು ಸುಮಾರಾಗಿ ಹೇಗೆ ಹೇಳ್ಬೋದು ಅಂತಂದರೆ, ಆಕಾಶದಲ್ಲಿ ಮೋಡಗಳಿರ್ತಾವಲ್ಲ, ಅಲ್ಲಲ್ಲಲ್ಲಲ್ಲಿ ಮೋಡಗಳು ಗಾಳಿಯಿಂದ ಚದುರಿ ಗುಂಪು ಗುಂಪಾದ ಮೋಡಗಳಿರ್ತಾವಲ್ಲ, ಆ ಒಂದು ಮೋಡ ಒಬ್ಬೊಬ್ಬನಿಗೆ ಒಂದೊಂದು ರೀತಿ ತೋರಬಹುದಲ್ಲ. ಒಬ್ಬನಿಗೆ ಆ ಮೋಡದಲ್ಲಿ ತಲೆಯಂತೆ ತೋರಿತು, ಏನೋ ಎರಡು ಕಾಲಿನಂತೆ ತೋರಿತು, ಒಂದು ಮನುಷ್ಯಾಕೃತಿಯಂತೆ ತೋರಬಹುದು ಒಬ್ಬನಿಗೆ. ಮತ್ತೊಬ್ಬನಿಗೆ ಅದೇ ಮೋಡ ಒಂದು ಪ್ರಾಣಿಯಂತೆ ತೋರಬಹುದು, ಸಿಂಹದಂತೆಯೋ ಆನೆಯಂತೆಯೋ ನರಿಯಂತೆಯೋ ಯಾವುದೋ ರೀತಿಯಲ್ಲಿ ತೋರಬಹುದು. ವಸ್ತು ಒಂದೇ, ನೋಡತಕ್ಕಂಥ ಜನಗಳ ದೃಷ್ಟಿಗೆ ಅನುಸರಿಸಿ ಆ ವಸ್ತು ನಾನಾ ರೀತಿಯಲ್ಲಿ ತೋರುವಂತೆ, ಒಂದೇ ವಸ್ತು ಒಬ್ಬನಿಗೆ ಭಯಜನಕವಾಗಿ ತೋರ್ಬೋದು, ಮತ್ತೊಬ್ಬನಿಗೆ ಸಂತೋಷಜನಕವಾಗಿ ತೋರ್ಬೋದು. ಅದೇ ರೀತಿಯಲ್ಲಿ ಈಗ ಕುರುಕ್ಷೇತ್ರದಲ್ಲಿ ಏನು ಅರ್ಜುನನಿಗೆ ಕೃಷ್ಣ ರೂಪವನ್ನು ತೋರಿಸಿದ್ದಾನೆ, ಅರ್ಜುನ ಆ ರೂಪವನ್ನು ನೋಡಿ ಉಗ್ರಂ ಲೋಕತ್ರಯಂ ಪ್ರವ್ಯಥಿತಂ ತಂದ, ತಾನು ಭಯಪಟ್ಟಿದ್ದಾನೆ ಅರ್ಜುನ. ಮುಂದೆ ಹೇಳ್ತಾನೆ, ತಾನು ಭಯಪಟ್ಟದ್ದನ್ನು ಮುಂದೆ ಹೇಳ್ತಾನೆ. ತಾನು ಪಟ್ಟ ಭಯವನ್ನು ಅರ್ಜುನ ಮೂರು ಲೋಕದ ಮೇಲೂ ಹೇರಿದ, ಸಮಸ್ತ ಭಕ್ತವರ್ಗಕ್ಕೂ ಹೇರಿದ, ತಪ್ಪಿಲ್ಲ. ಅರ್ಜುನ ಮೂರು ಲೋಕದ ಗಂಡ, ಅರ್ಜುನ ಮೂರು ಲೋಕದ ರಾಜ. ರಾಜನಿಗೆ ಏನೋ ಪ್ರಜೆಗಳಿಗೂ ಅದೇ, ರಾಜನಿಗೆ ಭಯ ಬಂತೋ ಪ್ರಜೆಗಳಿಗೂ ಭಯವೇ ಆ ದೃಷ್ಟಿಯಲ್ಲಿ ಅನ್ನಬಹುದು. ಅಥವಾ ಇನ್ನೊಂದು ಕಾರಣ ಕೊಡ್ತಾರೆ, ಎಲ್ಲರೂ ನೋಡಿಲ್ಲ, ಭಕ್ತರು ಮಾತ್ರ ನೋಡಿದ್ದು. ನೋಡಿದ್ರೂ ಕೂಡ ಭಯ ಬರಲಿಕ್ಕೆ ಕಾರಣ ಏನಂತೆ ಗೊತ್ತ? ಯದ್ಯಪಿ ಆ ಯುದ್ಧರಂಗ ಸ್ಥಳದಲ್ಲಿ ನಾರದಾದಿಗಳು ಎಲ್ಲ ಇದ್ರಂತೆ, ನಾರದಾದಿಗಳು ಯಾರೂ ಆ ರೂಪವನ್ನು ನೋಡಿ ಭಯಪಟ್ಟಿಲ್ಲ. ವಸ್ತುವನ್ನು ನೋಡುವಾಗ ಭಯ ಪಡುವುದು ಯಾವಾಗ ಅಂತ ಕೇಳಿದರೆ, ಅದಕ್ಕಂದ್ರೂ ಪ್ರಿಯಂತಿ ಕೇಚಿತ್ ತಸ್ಯ ರೂಪಸ್ಯ ದೃಷ್ಟವು ಬಿಭೇತಿ ಕಶ್ಚಿತ್ ಅಭ್ಯಸೇ ಸರ್ವತೃಪ್ತಿ. ಕೇಚಿತ್ ಪ್ರಿಯಂತಿ ರೂಪಂ ದೃಷ್ಟ್ವ, ಭಗವಂತನ ರೂಪವನ್ನು ಕಂಡು, ಭಗವಂತ ರೂಪವೇ ಆಗಬೇಕಾಗಿಲ್ಲ, ಒಂದು ವಸ್ತುವನ್ನು ಕಂಡು ಕೆಲವರು ತೃಪ್ತಿ ಪಡ್ತಾರೆ, ಮತ್ತೆ ಕೆಲವರು ಹೆದರ್ತಾರೆ. ಪರಿಚಯ ಮಾಡಿಕೊಂಡರೆ ತೃಪ್ತಿ ಪಡ್ತಾರೆ. ಹಾಗಾದರೆ ಹೆದರಿದ್ದು ಯಾಕೆ? ಒಂದು ವಸ್ತುವನ್ನು ಕಂಡಾಗ ಹೆದರುವುದು ಯಾಕೆ? ಯಾವ ವಸ್ತುವಿನ ಪರಿಚಯ ನಮಗೆ ಆಗಿರುವುದಿಲ್ಲವೋ, ಯಾವ ವಸ್ತುವನ್ನು ಮೊದಲಿನ ಬಾರಿ ನೋಡ್ತೇವೋ, ಆವಾಗ ನಮಗೆ ಆ ವಸ್ತುವಿನ ಬಗ್ಗೆ ಭಯ ಭಯ ಭಯ. ವಸ್ತುವಿನ ಪರಿಚಯ ಆಯಿತೋ, ಮತ್ತೆ ನಿರ್ಭೀತಿ. ಆ ವಸ್ತುವಿನ ಜೊತೆಗೆ ಒಳ್ಳೆ ಒಡನಾಟದಲ್ಲಿ ಇರುವುದು ಲೋಕದಲ್ಲಿ ನಾವೆಲ್ಲ ಕಂಡದ್ದು. ನಮಗೆ ಮೊದಲನೇ ಸಲನೇ ಸ್ವಾಮಿಗಳ ಬಳಿಗೆ ಹೋಗಲಿಕ್ಕೆ ಸ್ವಲ್ಪ ಭಯ 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 ಅಂತಿರುತ್ತೆ. ಏನು ಅವರು ಏನು ಅಂತ ಹೇಳೋದು, ಅವರು ದುಡ್ಡು ಕೇಳ್ತಾರೋ ಏನೋ, ಅವರು ಮುದ್ರೆ ಇಡ್ತಾರೋ ಏನೋ, ಅವರು ಬೈತಾರೋ ಏನೋ, ಅವರಿಗೆ ಸಿಟ್ಟು ಜಾಸ್ತಿ ಅಂತೆ, ಹೀಗೆಲ್ಲ ನಮ್ಮಲ್ಲಿ ಕೆಲವು ಇರುತ್ತೆ. ಹಾಗೆ ಇದ್ದು ನಾವು ಅವರ ತಂಟೆಗೆ ಹೋಗುವುದಿಲ್ಲ, ಮಠದ ಕಡೆಗೆ ತಲೆ ಹಾಕಿಯೂ ಮಲಗುವುದಿಲ್ಲ, ನಾವು ಬೇಡವೇ ಬೇಡ ಅಂತ. ಆದರೆ ನಮಗೆ ಯಾರಾದರೂ ಕೆಲವರು ಪರಿಚಯದ ಸಮೀಪದಲ್ಲಿ ಇದ್ದು ಒಡನಾಟದಲ್ಲಿದ್ದವರು, ಆ ಸ್ವಾಮಿಗಳಿಂದ ತುಂಬ ಹೊಡ್ತಾನೋ ಬಡ್ತಾನೋ ಬೈಗಳು ಇದನ್ನೆಲ್ಲ ತಿಂದರೂ ಕೂಡ ಅಲ್ಲೇ ಇದ್ದು ಮತ್ತೊಬ್ಬರಿಗೆ, ಇಲ್ಲ ನೀವೊಮ್ಮೆ ಹೋಗಿ ನೋಡಿ, ಒಮ್ಮೆ ಭೇಟಿ ಮಾಡಿ ನೋಡಿ, ಆಗದಿದ್ದರೆ ಬಿಟ್ಟು ಬಿಡಿ ಅಂತಂದಾಗ ಬರುವಾಗಲೇ ಬೇವತ್ಕೊಂಡು ಬಂದ, ನೋಡಿದ, ಮಾತಾಡಿದ. ಆ ಸ್ವಾಮಿಗಳ ಮೂಡು ಆವಾಗ ಚೆನ್ನಾಗಿತ್ತು, ಚೆನ್ನಾಗಿ ಮಾತಾಡಿದ್ರು. ಹಿಡ್ಕೊಂಡ ಸ್ವಾಮಿಗಳನ್ನ ಹಿಡ್ಕೊಂಡ, ಮತ್ತೆ ಅದು ಇಂಬುಳಂತೆ ಬಿಡುವುದೇ ಇಲ್ಲ ಆ ಸ್ವಾಮಿಗಳನ್ನವ. ಹಾಗಾದರೆ ಯಾವಾಗಲೂ ಕೂಡ ನಮಗೆ ಭಯ ಆಗಲಿಕ್ಕೆ ಕಾರಣ ಏನು ಅಂತಂದರೆ, ವಸ್ತುವಿನ ಪರಿಚಯ ಇಲ್ಲದಾಗ ವಸ್ತುವಿನಿಂದ ಭಯ ಆಗುತ್ತೆ. ಇದು ಶಾಸ್ತ್ರಕಾರರು ಹೇಳಿದ ಕ್ರಮ. ಆದ್ದರಿಂದ ಭಗವಂತನ ಬಗ್ಗೆ ನಮಗೆ ಇರತಕ್ಕ ಭಯವನ್ನು ಕಳ್ಕೊಳ್ಬೇಕಾದ್ರೆ ಆಚಾರ್ಯ ಮಧ್ವರಂದರು, ಅಭ್ಯಸೇ ಸರ್ವತೃಪ್ತಿ. ಅಲ್ಲ, ಅಭ್ಯಾಸೆ ಅಂತಾಗಬೇಡುವ, ದೇವರದ್ದು ಅಭ್ಯಾಸೆ ಸರ್ವತೃಪ್ತಿ ಅಂತಾಗಬೇಡುವ, ಅಭ್ಯಸೇ ಸರ್ವತೃಪ್ತಿ ಅಂತಂದರೆ ನಿನಗೆ ಎಷ್ಟು ಜನ್ಮ ಬಂದರೂ ಕೂಡ ದೇವರನ್ನು ಪೂರಾ ಅಭ್ಯಾಸ ಮಾಡಲಿಕ್ಕೆ ನಿನ್ನಿಂದ ಸಾಧ್ಯ ಇಲ್ಲ. ಅದಕ್ಕೆ ಅಭ್ಯಸೇ, ನೀನು ಸ್ವಲ್ಪ ಅಭ್ಯಾಸ ಮಾಡು ದೇವರ ಬಗ್ಗೆ, ಚೂರು ಅಭ್ಯಾಸ ಮಾಡು, ಆವಾಗ ಸರ್ವತೃಪ್ತಿ, ನಿನಗೆ ಇಡೀ ಜೀವನದಲ್ಲಿ ತೃಪ್ತಿ ಸಿಗುತ್ತೆ. ಆವಾಗ ಏನು ಎಣಿಸ್ತಿ ಗೊತ್ತಾ, ಅಯ್ಯೋ ಇಷ್ಟು ಸಮಯ ದೇವರ ಒಡನಾಟ ಕಳ್ಕೊಂಡು ಬಿಟ್ಟೆ ಅಲ್ಲ ಅಂತ ಮನಸ್ಸಿಗೆ ಕೊರಗುವಿಕೆ ಶುರುವಾಗುತ್ತೆ. ಆವಾಗ ಅಭ್ಯಸೇ ಸರ್ವತೃಪ್ತಿ. ಏನು ಕೇಚಿತ್
ತಸ್ಯ ರೂಪಸ್ಯ ದೃಷ್ಟೌ ಪ್ರಿಯಂತಿ. ಯಾರು? ನಾರದಾದಯ ತಸ್ಯ ರೂಪಸ್ಯ ದೃಷ್ಟೌ ಪ್ರಿಯಂತಿ, ಸಂತೋಷಗೊಂಡ್ರಂತೆ. ನಾರದ ವಿಶ್ವರೂಪವನ್ನು ನೋಡಿ ಸಂತೋಷಗೊಂಡ. ಇದೇ ರೀತಿಯಲ್ಲಿ ನಾರದರಕ್ಕಿಂತ ದೊಡ್ಡ ವ್ಯಕ್ತಿಗಳೆಲ್ಲ ವಿಶ್ವರೂಪವನ್ನು ಕಂಡು ಸಂತೋಷಪಟ್ಟರು. ಇಂದ್ರ ವಿಶ್ವರೂಪವನ್ನು ನೋಡಿ ತೃಪ್ತಿಪಟ್ಟ. ಅರ್ಜುನ ರೂಪದಲ್ಲಿ ವಿಶ್ವರೂಪ ಕಂಡು ಭಯಪಟ್ಟ. ಪ್ರಿಯಂತಿ ಕೇಚಿತ್ ತಸ್ಯ ರೂಪಸ್ಯ ದೃಷ್ಟವು. ಆಮೇಲೆ ಬಿಬೇತಿ ಕಶ್ಚಿತ್. ಆ ಮಾತಿನ ಸರಣಿಯನ್ನು ನೋಡಿದಾಗಲೂ ಕೂಡ ಬಹಳ ವಿಲಕ್ಷಣ. ತೃಪ್ತಿ ಪಡುವವರು ಜಾಸ್ತಿಯಂತೆ, ಹೆದರುವವರು ಕಮ್ಮಿಯಂತೆ. ಭಗವಂತನ ರೂಪವನ್ನು ಕಂಡು ತೃಪ್ತಿ ಪಡುವವರು ಜಾಸ್ತಿ. ಆದ್ರಿಂದ ಏನಂದ್ರು ಗೊತ್ತೋ, ಕೇಚಿತ್ ಕೆಲವರು ಪ್ರಿಯಂತಿ ತೃಪ್ತಿ ಪಡ್ತಾರೆ, ಕೆಲವರು ಅಂತ ಬಹುವಚನ ಹಾಕಿದ್ರು. ಬಿಬೇತಿ ಕಶ್ಚಿತ್, ಯಾರೋ ಒಬ್ಬ ಹೆದರ್ತಾನೆ ಅಂತೆ ದೇವರನ್ನು ನೋಡಿ. ಭಕ್ತ ವರ್ಗದಲ್ಲಿ ದೇವರನ್ನು ನೋಡಿ ಯಾರೋ ಒಬ್ಬ ಹೆದರ್ತಾನೆ, ಆದರೆ ದೇವರನ್ನು ನೋಡಿ ತೃಪ್ತಿ ಪಡುವವರು ಮಾತ್ರ ಬಹಳಷ್ಟು ಜನ. ಸ್ವಾಮಿಗಳನ್ನು ನೋಡಿ ಹೆದರುವವರ ಸಂಖ್ಯೆ ಬಹಳ ಕಮ್ಮಿ. ಸ್ವಾಮಿಗಳು ಸ್ವಾಮಿಗಳು ಅಂತ ಬರುವವರೇ ಬಹಳ. ಏನಿಲ್ಲದಿದ್ರು ಕೊನೆಗೆ ಗುರುಶಾಪ ಅಂತ ಅಂದಾಗಾದರೂ ಬರುವವರು ಬಹಳ. ಆಮೇಲೆ ಏನಿದ್ರು ಕೂಡ ಕೊನೆಗೊಂದು ಅದು ಇದ್ದೇ ಇರುತ್ತೆ ಅಲ್ಲ, ನಿನಗೆ ಗುರುಶಾಪ ಅಂತ ಜಾತಕದಲ್ಲಿ ಬಂದೇ ಬರುತ್ತೆ ಅಲ್ಲ, ಆವಾಗ ಅನಿವಾರ್ಯ ಬರಲೇಬೇಕು, ಬರಲು ಬಂದೇ ಬಿಡುತ್ತಾರೆ. ಗುರು ನಂಬಿದೆ, ಗುರು ಮುಖ್ಯ ಪ್ರಾಣ, ಮುಖ್ಯ ಪ್ರಾಣ ಗುರು ನಮಗೆಲ್ಲ. ಹಾಗಾದರೆ ಕೇಚಿತ್ ಪ್ರಿಯಂತಿ ಕಶ್ಚಿತ್ ಬಿಬ್ಯತಿ, ಇದು ಶಾಸ್ತ್ರಕಾರರು ಕೊಟ್ಟ ಕ್ರಮ. ಭಗವಂತನ ಭಕ್ತರ ಗುಂಪಲ್ಲಿ ಯಾಕೆಂದರೆ ರೂಪವನ್ನು ನೋಡಲಿಕ್ಕೆ ತಾಕತ್ತುಳ್ಳವರು ಭಗವದ್ಭಕ್ತರು. ಲೋಕತ್ರಯ ಅಂದರೆ, ಲೋಕ ಅಂದರೆ ನೋಡುವ ತಾಕತ್ತು ಉಳ್ಳವರು. ಎಲ್ಲಿ? ತ್ರಯ, ಮೂರರಲ್ಲಿ. ಲೋಕತ್ರಯ ಮೂರು ಕಡೆಗಳಲ್ಲಿ ನೋಡುವ ತಾಕತ್ತು ಉಳ್ಳವರು. ಹಾಗಾದರೆ ಯೋಗ್ಯತೆ ಉಳ್ಳವರು. ಯೋಗ್ಯತೆ ಇದ್ದರೂ ಕೂಡ ಒಬ್ಬರೋ ಇಬ್ಬರೋ ಬಿಭೇತಿ ಕಶ್ಚಿತ್ ಬಿಭೇತಿ ಕೇಚಿತ್ ಪ್ರಿಯಂತಿ, ಬಹಳಷ್ಟು ಜನ ಭಗವಂತ ರೂಪವನ್ನು ನೋಡಿ ತೃಪ್ತಿ ಪಡ್ತಾರೆ. ಆದ್ದರಿಂದ ಈ ರೂಪದ ನೋಡಿ ಏನಾದರೂ ಯಾರಾದರೂ ಭಯಪಟ್ಟದ್ದು ಅಂತ ಇದ್ದರೂ ಅದು ಭಗವಂತನ ಪರಿಚಯ ಇಲ್ಲದೆ ಭಯಪಟ್ಟದ್ದು ಹೊರತು ಭಗವಂತನ ರೂಪ ಭಯಾನಕ ಅಲ್ಲ, ಅದು ಭಯಹಾರಕ. ಭಯಕಾರಕ ಅಲ್ಲ, ಭಯಹಾರಕ. ನಾವು ಭಯ ಆಗುತ್ತೆ ಅಂತಲ್ವೋ ದೇವರ ಸ್ಮರಣೆ ಮಾಡೋದು. ಚಾಪೆಯಲ್ಲಿ ಕೂತು ಲಕ್ಷ್ಮೀ ನರಸಿಂಹ ಸಾಲದ್ದಕ್ಕೆ ಪುನಃ ಅದೇ ಏನು ಲಕ್ಷ್ಮೀ ನರಸಿಂಹ ಏನ್ಮಾ ನರಸಿಂಹ ಏನ್ಮಾ ಅಂದ. ಆ ನರಸಿಂಹ ಅದು ಉಗ್ರ ರೂಪ. ಏನಾಗಬೇಕಿತ್ತು? ಯಾಕೆ ಜಪ ಮಾಡುವುದು? ಭಯ ಹೋಗಬೇಕು ಅಂತ ಜಪ ಮಾಡುವುದು. ಯಾವುದನ್ನು ಜಪ ಮಾಡಿದ್ದು? ಭಯಂಕರವಾದ ರೂಪವನ್ನು ಜಪ ಮಾಡಿದ್ದು. ಎಲ್ಲಿಯಾದ್ರೂ ಉಂಟಾ? ಏನ್ ಮಾಡಬೇಕಿತ್ತು? ಭಯ ಹೋಗಬೇಕಾದ್ರೆ ಶಾಂತ ರೂಪವನ್ನು ಜಪ ಮಾಡಬೇಕಿತ್ತಲ್ಲ, ರಾಮ ಕೃಷ್ಣ ಗೋವಿಂದ ಅಂತ ಹೀಗೆ ಏನಾದ್ರೂ ಜಪ ಮಾಡಬೇಕಿತ್ತು. ಇಲ್ಲ ಇಲ್ಲ. ಮತ್ತೆ ಬಂದು ಕೇಳಿದ್ರು, ಏನ್ ಮಾಡಬೇಕು ಸ್ವಾಮಿ, ತುಂಬಾ ಭಯ ಆಗುತ್ತೆ, ಏನ್ ಮಾಡಬೇಕು? ಅದಕ್ಕಂದ್ರು, ನರಸಿಂಹ ಮಂತ್ರ ಜಪ ಮಾಡು, ಎಲ್ಲ ಭಯ ಪರಿಹಾರ ಆಗುತ್ತೆ. ಅಂದ್ರೆ ಏನರ್ಥ? ಯದ್ಯಪಿ ಅದು ಆ ರೂಪ ನೋಡಿದಾಗ ಭಯ 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 ಅಂತ ಸಹಜವಾಗಿ ಅನಿಸ್ಬೇಕಲ್ಲ, ಹಾಗಾದ್ರೆ ಭಗವಂತನ ರೂಪಗಳು ಎಲ್ಲಿಯೂ ಕೂಡ ಭಯ ಜನಕಗಳು ಅಲ್ಲ, ಭಯ ಕಾರಕಗಳು ಅಲ್ಲ, ಭಯ ಹಾರಕಗಳು. ಮತ್ತೆ ಹಾಗೆ ನಮಗೆ ಭಯ ಯಾಕಾಯಿತು? ಪರಿಚಯ ಇಲ್ಲ, ಆದ್ದರಿಂದ ಭಯ ಆಯಿತು. ಅದಕ್ಕೋಸ್ಕರ ಮಾಡುಕೋ ಭಗವಂತನ ಪರಿಚಯವನ್ನು, ಭಯವನ್ನು ನೀಗಿಕೋ. ಆ ಧಾಟಿಯಲ್ಲಿ ಕೇಚಿತ್ ಉಗ್ರಂ ತವ ಇದಂ ರೂಪಂ ಲೋಕತ್ರಯಂ ಪ್ರವ್ಯಥಿತಂ ಅಂತ ಇದೊಂದು ರೀತಿಯಲ್ಲಿ ಕೂಡಿಸಿದರೆ ಇನ್ನೊಂದು ರೀತಿಯಲ್ಲಿಯೂ ಕೂಡಿಸ್ತಾರೆ ಆಚಾರ್ಯ ಮಧ್ವರು. ಕೆಲವರು ನೋಡಿದ್ರು, ಮತ್ತೆ ಕೆಲವರು ಕೇಳಿದ್ರು. ಭಯ ಪಡುವುದರಲ್ಲಿ ನೋಡಿದ್ರೂ ಸೇರಿದ್ದಾರೆ, ಕೇಳಿದವರು ಸೇರಿದ್ದಾರೆ. ನಮಗೆ ಭಯ ಆಗಬೇಕಾದ್ರೆ ನೋಡಲೇಬೇಕು ಅಂತೇನಿಲ್ಲಲ್ಲ ವಸ್ತುವನ್ನು, ಕೇಳಿದ್ರು ಸಾಕಾಗುತ್ತಲ್ಲ ಭಯ ಪಡಲಿಕ್ಕೆ. ಅದೇ ರೀತಿಯಲ್ಲಿ ಕೆಲವರು ಈ ರೂಪದ ಬಗ್ಗೆ ಕೇಳಿಸಿಕೊಂಡ್ರಂತೆ. ಕೇಳಿಸಿಕೊಂಡಾಗ ಅದು ಹಾಗೆ ಹೀಗೆ ಅದ್ಭುತ, ಹಾಗೆ ಹೀಗೆ ಅಂತಂದಾಗ ಅವರ ಮನಸ್ಸು ಅದರಲ್ಲಿ ಲಗ್ನ ಆಯಿತು, ಆ ರೂಪದಲ್ಲಿ ಲಗ್ನ ಆಯಿತು, ಭಯ ಆರಂಭ ಆಯಿತು. ಯಾವಾಗ ಕೂಡ ಒಂದು ವಸ್ತು ಭಯಜನಕ ಅಂದರೆ ಅದರ ಕಡೆಗೆ ಮನಸ್ಸು ಹೋಗುವುದು ಬೇಗ. ಒಬ್ಬ ವ್ಯಕ್ತಿಯನ್ನು ಪ್ರೀತಿಸುವಾಗ ಅವನ ಕಡೆಗೆ ಮನಸ್ಸು ಅಷ್ಟು ಬೇಗ ಹೋಗುವುದಿಲ್ಲ, ದ್ವೇಷಿಸುವಾಗ ಎಷ್ಟು ಬೇಗ ಹೋಗುತ್ತೋ. ಧರ್ಮರಾಜ ಒಂದು ಮಾತಂದ ಭಾಗವತ ಸಪ್ತಮ ಸ್ಕಂದದಲ್ಲಿ. ಕೃಷ್ಣ ನಾರದರ ಹತ್ರ ಅಂತ ಇದ್ದಾನೆ. ನಾರದರೆ ಏನು, ದೇವರನ್ನು ಪ್ರೀತಿಸುವಾಗ ಮನಸ್ಸು ಎಷ್ಟು ಹೋಗುತ್ತೋ ಅದಕ್ಕಿಂತ ಹೆಚ್ಚು ಮನಸ್ಸು ಹೋಗುವುದು ದ್ವೇಷಿಸುವಾಗ. ದ್ವೇಷಿಸುವಾಗ ಒಬ್ಬ ವ್ಯಕ್ತಿಯನ್ನು ಎಷ್ಟು ಚಿಂತನೆ ಮಾಡುತ್ತೇವೋ, ಪ್ರೀತಿಸುವಾಗ ಒಬ್ಬ ವ್ಯಕ್ತಿಯನ್ನು ಅಷ್ಟು ಚಿಂತನೆ ಮಾಡುವುದಿಲ್ಲ.
ಅದೇ ರೀತಿಯಲ್ಲಿ ಒಂದು ವಸ್ತುವಿನ ಬಗ್ಗೆ ನಮ್ಮ ಮನಸ್ಸು ಲಗ್ನ ಆಗುತ್ತೆ. ಯಾವಾಗ ಗೊತ್ತಾ? ಒಮ್ಮೆ ವಸ್ತುವನ್ನು ನೋಡಿಬಿಟ್ರೆ ಮತ್ತೆ ಆ ವಸ್ತುವಿನ ಕಡೆಗೆ ಮನಸ್ಸು ಹೋಗುತ್ತೋ ಇಲ್ಲೋ. ಒಂದು ವಸ್ತುವಿನ ಕೇಳುವಿಕೆ ಮಾತ್ರ ಮಾಡಿಕೊಂಡಿದ್ದರೆ ಅದರ ಕಡೆಗೆ ಮನಸ್ಸು ಸದಾ ಹೋಗುತ್ತೆ. ಎಷ್ಟರ ತನಕ ಆ ವಸ್ತು ನಮ್ಮ ಕೈಗೆ ಸಿಗುವ ತನಕ ಮನಸ್ಸು ಹೋಗ್ತಾನೇ ಇರುತ್ತೆ, ಮನಸ್ಸು ಅಲ್ಲಿಗೆ ಹೋಗ್ತಾ ಇರುತ್ತೆ. ಎಲೆಯಲ್ಲಿ ಹೋಳಿಗೆ ಲಡ್ಡು ಭಕ್ಷ್ಯ ಅದು ಇದು ಅಂತ ಹಾಕಿ ಕಣ್ಣೆದುರಿಗೆ ಹಾಕಿ ಊಟ ಮಾಡಿಸಿದವನಿಗೆ ಊಟ ಮಾಡಿದ ಉಂಡ ತೇಗಿದ ಉಂಡ ಮೇಲೆ ಕೈ ತೊಳೆಯುವ ತನಕ ಯಜಮಾನನನ್ನು ಹೊಗಳಿದ ತೇಗಿ ಜೀರ್ಣ ಆದಮೇಲೆ ಬೈದ ಮರೆತೋಯ್ತು. ಆದರೆ ಪಾಪ ಒಬ್ಬನೇ ಒಬ್ಬನಿಗೆ ಊಟಕ್ಕೆ ಬರಲಿಕ್ಕಾಗಿಲ್ಲ. ನೀವು ಊಟ ಮಾಡಿದವರು ಪುಕ್ಕಟ್ಟೆ ಮನೆ ಹೋಗ್ತೀರಾ? ಇಲ್ಲ. ಮತ್ತೆ ಯಾರು ಬರಲಿಲ್ಲ ಅವನ ಹತ್ರ ವರ್ಣನೆ ಮಾಡ್ತೀರಿ ಊಟದ್ದು? ಸುಮ್ಮನೆ ಹೋಗಬಾರ್ದ ಮನೆಗೆ? ಇಲ್ಲ, ಅವನ ಹತ್ರ ಎಲ್ಲ ವರ್ಣನೆ ಮಾಡಲಿಕ್ಕೆ ಶುರು ಮಾಡಿದ್ರಿ. ಇಂಥ ಇಂಥ ಭಕ್ಷ್ಯ ಇತ್ತು, ಇಷ್ಟಿಷ್ಟು ಹಾಕಿದ್ರು, ಹಾಗಿತ್ತು ಹೀಗಿತ್ತು, ಏನು ರುಚಿ ಗೊತ್ತಾ ಅಂತ. ಆವಾಗ ಅವನ ಮನಸ್ಸು ಅಲ್ಲಿ ಲಗ್ನ ಆಯಿತು. ಲಗ್ನ ಆಗಿ ಬಾಯಿಯಲ್ಲಿ ನೀರು ಬರಲಿಕ್ಕೆ ಶುರುವಾಯಿತು. ಎಷ್ಟರ ತನಕ ಮನಸ್ಸು ಅಲ್ಲೇ ಇರುತ್ತೆ, ಎಷ್ಟರ ತನಕ ಬಾಯಿಯಲ್ಲಿ ನೀರು ಬರ್ತಾ ಇರುತ್ತೆ? ಹೇಗಾದರೂ ಒದ್ದಾಡಿ ಅಲ್ಲಿ ಹೋಗಿ ಒಂದು ಎಲೆ ಮಾಡಿ ಹಿಡಿದು ಊಟ ಮಾಡುವ ತನಕ ಮನಸ್ಸು ಅಲ್ಲೇ ಲಗ್ನ ಆಗಿರುತ್ತೆ, ಮತ್ತೆ ಮತ್ತೆ ಮರೆತು ಹೋಗುತ್ತೆ. ಹಾಗಾದರೆ ವಸ್ತುವನ್ನು ನೋಡಿದಾಗ ಅದರ ಬಗ್ಗೆ ಮನಸ್ಸು ಲಗ್ನ ಆಗಿ ಆ ಚಿತ್ರ ಕಣ್ಣ ಮುಂದೆ ನಿಲ್ಲುವುದು ಒಂದು. ವಸ್ತುವನ್ನು ನೋಡದ ವ್ಯಕ್ತಿಗಳು ನೋಡಿದವರಿಂದ ಕೇಳಿಸಿಕೊಂಡು ಅದರ ಬಗ್ಗೆ ತಮ್ಮ ಮನಸ್ಸನ್ನು ಅಲ್ಲೇ ಲಗ್ನವಾಗಿರುವಂತೆ ಮಾಡಿ ಅದರ ಬಗ್ಗೆ ಚಿಂತನೆ ಮಾಡುವುದು ಮತ್ತೊಂದು. ಆದ್ದರಿಂದ ಮೂರು ಲೋಕವೂ ಕೂಡ ಒಳ್ಳೆಯವರು ಕೆಟ್ಟವರು ಎಲ್ಲರೂ ಕೂಡ ಆ ರೂಪವನ್ನು ನೋಡದಿದ್ದರೂ ಭಯ ಪಡಲಿಕ್ಕೆ ಮಾತ್ರ ಮೂರು ಲೋಕವೂ ಸೇರಿದೆ. ಯಾಕೆ? ಕೆಲವರು ನೋಡಿದವರು, ಕೆಲವರು ಕೇಳಿದವರು. ಭಯ ಪಡುವಾಗ ನೋಡಿದವರು ಕೇಳಿದವರು ಇಬ್ರು ಭಯಪಟ್ಟಿದ್ದಾರೆ. ಆ ದೃಷ್ಟಿಯಲ್ಲಿ ಅರ್ಜುನ ಅಂದ, ಲೋಕತ್ರಯಂ ಪ್ರವ್ಯಥಿತಂ, ನಿನ್ನ ಈ ರೂಪವನ್ನು ನೋಡಿ ಮೂರು ಲೋಕಗಳೂ ಕೂಡ ಕೃಷ್ಣ ಭಯ ಪಡ್ತಾ ಇದೆ, ಹೆದರ್ತಾ ಇದೆ ಅಂತ ಅರ್ಜುನ ಈ ಧಾಟಿಯಲ್ಲಿ ಉತ್ತರ ಕೊಟ್ಟು ಮುಂದೆ ಪುನಃ ಏನು ನೋಡಿದ? ಅದ್ಭುತವಾದ ಒಂದೇ ರೂಪವನ್ನು ನೋಡಿದ, ಒಂದು ರೂಪದೊಳಗೆ ಅನಂತ ರೂಪವನ್ನು ನೋಡಿದ, ದೇಶತಃ ವ್ಯಾಪ್ತವಾದ್ದನ್ನು ನೋಡಿದ, ಕಾಲತಃ ವ್ಯಾಪ್ತವಾದ್ದನ್ನು ನೋಡಿದ, ಗುಣತಃ ವ್ಯಾಪ್ತವಾದ್ದನ್ನು ನೋಡಿದ. ಎಲ್ಲ ನೋಡಿದ್ಮೇಲೆ ಇನ್ನು ಇದರಲ್ಲಿ ಒಳಗಿಂದ ಬೇರೆಯವರ ಚಿಂತನೆ, ಎಷ್ಟು ತನಕ ರೂಪದೊಳಗೆ ರೂಪಗಳ ಚಿಂತನೆ ಆಯಿತು, ಈಗ ಬೇರೆ ದೇವತೆಗಳ ಚಿಂತನೆ. ಯಾರ್ಯಾರನ್ನು ನೋಡಿದ? ಮೊನ್ನೆ ಅಂದಿದ್ದ ದೇವತೆಗಳನ್ನು ನೋಡಿದ್ದೇನೆ, ಅವರನ್ನು ನೋಡಿದ್ದೇನೆ, ಇವರನ್ನು ನೋಡಿದ್ದೇನೆ ಅಂತಂದ. ಈಗ ಪುನಃ ಅಂತ ಇದ್ದಾನೆ. ಏನಂದ? ಅಮೀಹಿತ್ವ ಸುರ ಸಂಗಾಹ ವಿಶಂತಿ, ಈ ಸುರ ಸಂಗಾಹ ತ್ವಾ ವಿಶಂತಿ ಪ್ರವೇಶ ಮಾಡ್ತಾ ಇದ್ದಾರೆ ನಿನ್ನಲ್ಲಿ. ಮೊನ್ನೆಯೊಮ್ಮೆ ನೋಡಿದ್ದ, ಇಷ್ಟೇ ವ್ಯತ್ಯಾಸ. ಮೊನ್ನೆ ಇದ್ದವರನ್ನು ನೋಡಿದ್ದ, ಇವತ್ತು ಪ್ರವೇಶ ಮಾಡುವವರು ನೋಡಿದ್ದ. ಮೊನ್ನೆ ಅಲ್ಲಿ ಇದ್ರಂತೆ, ಅಲ್ಲೇ ಸ್ಥಿತರಾಗಿದ್ರು, ಅವರನ್ನು ಕಂಡ, ಇವತ್ತು ಒಳ ಹೋಗ್ತಾ ಇದ್ದಾರೆ ಅಂತೆ. ಇದನ್ನು ರಾಘವೇಂದ್ರ ಸ್ವಾಮಿಗಳೆಲ್ಲ ಕೂಡಿಸಿಕೊಟ್ಟಿದ್ದಾರೆ. ಹೇಗೆ ಅಂದರು ಅಂತಂದರೆ, ಅಲ್ಲಿ ಮೊನ್ನೆ ನೋಡಿದಾಗ ಅಲ್ಲಿ ಇದ್ರು, ಅವರು ಯಾರು? ಒಂದ ಸಂಸಾರಕ್ಕೆ ಬಂದವರು, ಒಂದ ಸಂಸಾರಕ್ಕೆ ಬರಲಿಕ್ಕೆ ಇರುವವರು, ಅವರನ್ನು ನೋಡಿದ. ಈಗ ಯಾರನ್ನು ನೋಡುವುದು? ಈಗ ಸಂಸಾರದಿಂದ ಬಿಡುಗಡೆಗೊಂಡು ದೇವರಲ್ಲಿ ಪ್ರವೇಶ ಮಾಡುವವರನ್ನು ನೋಡಿದ. ಮೋಕ್ಷಕ್ಕೆ ಮುಕ್ತವರ್ಗವನ್ನು ಈಗ ನೋಡಿದ. ಆದರೆ ಮುಕ್ತವರ್ಗ ಅಮುಕ್ತವರ್ಗ, ಆರಂಭದಲ್ಲಿ ನೋಡಿದ್ದು ಅಮುಕ್ತವರ್ಗ, ಆದರೆ ಈಗ ಮುಕ್ತವರ್ಗವನ್ನು. ಯಾಕೆ ಅಂತಂದರೆ, ಮುಕ್ತವರ್ಗಕ್ಕೆ ದೇವರ ಒಳಗೆ ಹೊರಗೆ ಹೋಗಿ ಬರೋದು ಖುಷಿ ಬಂದಾಗ ಹೋಗಿ ಬರ್ತಾ ಇರ್ಬೋದಂತೆ. ಅಮುಕ್ತ ವರ್ಗರೆಲ್ಲ ಹಾಗೆಲ್ಲ ಇಲ್ಲ, ಖುಷಿ ಬಂದಂತೆ ಹೋಗಲಿಕ್ಕಿಲ್ಲ. ಪ್ರಳಯ ಕಾಲದಲ್ಲೇ ಹೋಗಬೇಕು ದೇವರೊಳಗೆ, ಸೃಷ್ಟಿಕಾಲದಲ್ಲೇ ಹೊರಗೆ ಬರಬೇಕು ಅಮುಕ್ತ ವರ್ಗ. ಮುಕ್ತ ವರ್ಗ ಹಾಗಲ್ಲ, ಪ್ರಳಯ ಕಾಲನೂ ಸೃಷ್ಟಿಕಾಲನು ಒಳ ಹೋಗಬೇಕಂತ ಹೋಗುವುದು ಸಾಕು, ಹೊರಗೆ ಬರೋಣ ಅಂತಂದಾಗ ಹೊರಗೆ ಬರುವುದು. ಆ ದೃಷ್ಟಿಯಲ್ಲಿ ಅರ್ಜುನ ಈಗ ವಿಶಂತಿ ಪ್ರವಿಶಂತಿ ಪ್ರವೇಶ ಮಾಡುವುದನ್ನು ನೋಡಿದ. ಅಷ್ಟೇ ಅಲ್ಲ, ಅದರ ಜೊತೆಗೆ ಪ್ರವೇಶೋ ನಿರ್ಗಮಶ್ಚೈವ ಮುಕ್ತಾನಾಂ ಸ್ವೇಚ್ಛಯಾ ಭವೇತ್. ಪ್ರವೇಶ ನಿರ್ಗಮಶ್ಚ, ದೇವರಲ್ಲಿ ಪ್ರವೇಶ ಮಾಡುವುದು, ದೇವರಕ್ಕಿಂತ ಹೊರಗೆ ಬರುವುದು. ಮುಕ್ತಾನಂ ಸ್ವೇಚ್ಛಯಾ ಭವೇತ್, ತಮಗೆ ಖುಷಿ ಬಂದಂತೆ ಆಗುತ್ತೆ. ಸ್ವಇಚ್ಛಯಾ ಭವೇತ್, ಭಗವಂತನ ಇಚ್ಛೆಯಿಂದ ಆಗುತ್ತೆ. ಪ್ರಳಯ ಕಾಲವೇ ಬರಬೇಕು ಅಂತ ಭಗವಂತನು ನಿರೀಕ್ಷೆ ಮಾಡಿಲ್ಲ, ಇವರೂ ನಿರೀಕ್ಷೆ ಮಾಡುವುದಿಲ್ಲ. ಪ್ರಳಯ ಕಾಲದಲ್ಲಿಯೂ ಕೂಡ ಮುಕ್ತರು ಹೊರಗೆ ಬರ್ತಾರೆ.
ಸೃಷ್ಟಿಕಾಲದಲ್ಲಿಯೂ ಕೂಡ ಮುಕ್ತರು ಭಗವಂತನ ಒಳಗೆ ಹೋಗ್ತಾರೆ. ಯದ್ಯಪಿ ಸೃಷ್ಟಿಕಾಲದಲ್ಲಿ ಹೊರಗೆ ಬರಬೇಕು, ಪ್ರಳಯ ಕಾಲದಲ್ಲಿ ಒಳಗೆ ಹೋಗಬೇಕಲ್ಲ, ಇಲ್ಲ ಮುಕ್ತರು. ಯಾಕೆ? ಅವರು ಮುಕ್ತರು. ಏನು ಮುಕ್ತರು? ವಿಧಿಬದ್ಧರು ಅಲ್ಲ, ಯಾವ ವಿಧಿ ನಿಯಮಗಳು ಅವರಿಗಿಲ್ಲ, ಆದ್ದರಿಂದ ಅವರು ಮುಕ್ತ. ಮುಕ್ತ ಶಬ್ದಕ್ಕೆ ಅರ್ಥ ಏನು? ಮುಕ್ತರು ಅಂತಂದ್ರೆ ಅರ್ಥ ಏನು? ಯಾವುದೇ ಕಟ್ಟುಪಾಡುಗಳಿಗೆ ಸಿಗದವರು ಯಾರೋ ಅವರು ಮುಕ್ತರು. ಬದ್ಧರು ಮುಕ್ತರು ಅಂತೇವರು. ಇವರು ಬದ್ಧರಲ್ಲ, ಸಂಸಾರಿಗಳಾಗಿರೋದ ಏನು ನಿಯಮ? ಸೃಷ್ಟಿಕಾಲದಲ್ಲೇ ಹೊರಗೆ ಬರಬೇಕು, ಪ್ರಳಯ ಕಾಲ ಬಂದಾಗಲೇ ಒಳ ಹೋಗಬೇಕು ಅಂತ ನಿಯಮ ಅಲ್ಲೋ ಇವರಿಗೆ? ಆ ನಿಯಮ ಇಲ್ಲ, ಎಷ್ಟೊತ್ತಿಗೂ ಬರ್ಬೋದು, ಎಷ್ಟೊತ್ತಿಗೂ ಹೋಗ್ಬೋದು. ನಿಮಗೆಲ್ಲ ನಿಯಮ ಉಂಟು, ನಮಗೆಲ್ಲ ನಿಯಮ ಇಲ್ಲ. ಏನು ನಿಮಗೆಲ್ಲ? ನೀವೆಲ್ಲ ದೇರೊಳಗೆ ಬರಬೇಕು ಅಂತಾದರೆ ನಿಮಗೆಲ್ಲ ನಿಯಮ ಉಂಟು, ಇಷ್ಟೇ ಹೊತ್ತಿಗೆ ಬರಬೇಕು, ಹೀಗೆ ಬರಬೇಕು, ಬಾಗಿಲೆಲ್ಲ ಹಾಕಿದ ಮೇಲೆ ಬರಲಿಕ್ಕಿಲ್ಲ ಅಂತ. ನಮಗೆ ಹಾಗಲ್ಲ. ನಿಮಗೆಲ್ಲ ಎಲ್ಲಿ? ಅಲ್ಲಿ ಎದುರಿನ ಕಲ್ಲ ಬಾಗಿಲಿರುತ್ತೆ ಅಲ್ಲ, ಚನ್ನಕೇಶವನ ಎದುರಿನ ಬಾಗಿಲು ಹಾಕಿತು ಅಂತಂದರೆ ಮತ್ತೆ ಇಲ್ಲ, ಮತ್ತೆ ದರ್ಶನ ನಿಮಗೆಲ್ಲ ಇವತ್ತಿಲ್ಲ, ನಮಗೆ ನಾಳೆ. ನಮಗೆಲ್ಲ ಹಾಗಲ್ಲ. ಆ ಬಾಗಿಲು ಮುಚ್ಚಿದರೆ ಮತ್ತೊಂದು ಇಡೆಯಲ್ಲಿ ಬಾಗಿಲುಂಟು, ಆ ಬಾಗಿಲಲ್ಲಿ ಬರಲಿಕ್ಕಾಗುತ್ತೆ. ನಿಮ್ಗೆ ಗೊತ್ತಿಲ್ಲ ಆ ಬಾಗಿಲಷ್ಟೇ. ಯಾಕೆ? ನಮ್ಮನ್ನು ಹೇಳುವವರು ಇಲ್ಲ, ಕೇಳುವವರು ಇಲ್ಲ. ಆದ್ದರಿಂದ ನಿಮಗೆ ಹೇಳುವವರು ಕೇಳುವವರು ಇರ್ತಾರೆ. ಆದ್ದರಿಂದ ಬಾಗಿಲು ಹಾಕಿದ್ದಲ್ಲ, ಎಲ್ಲಿಗೆ ಬರ್ತೀನಿ ಅಂತಂದಾಗ ನೀವು ಹಿಂದೆ ಹೋಗಿಬಿಡ್ತೀರಿ. ಹಾಗಾದರೆ ಮುಕ್ತರು ಬದ್ಧರು ಅದೇ ರೀತಿಯಲ್ಲಿ ಇವರು ಯಾವ ಕಟ್ಟುಪಾಡಿಗೂ ಒಳಗಾದವರಲ್ಲ. ಆದ್ದರಿಂದ ಅರ್ಜುನ ನೋಡ್ತಾ ಇದ್ದಾನೆ, ವಿಶಂತಿ ವಿಶಂತಿ ಎನ್ನುವುದರಿಂದ ಆಗಚ್ಚಂತಿ ಎನ್ನುವುದನ್ನು ಇಟ್ಟುಕೊಳ್ಬೇಕು. ಒಳ ಹೋಗ್ತಾರೆ ಬರ್ತಾರೆ. ಇಂತಹ ಸಮಸ್ತ ಮುಕ್ತ ವರ್ಗಗಳು ಕೇಚಿತ್ ಭೀತಾಹ ಪ್ರಾಂಜಲಯ ಗೃಣಂತಿ. ಕೆಲವರು ಇಂಥ ಮುಕ್ತರನ್ನು ಒಳ ಹೋಗುವುದನ್ನು ನೋಡಿದ, ಕೆಲವರು ಒಂದು ಬದಿಯಲ್ಲಿ ನಿಂತುಕೊಂಡು ಭೀತರಾಗಿ ಕೈ ಮುಗಿದುಕೊಂಡು ನಮಸ್ಕಾರ ಮಾಡುವುದನ್ನು ನೋಡಿದ, ಇನ್ನು ಕೆಲವರು ಸೂ ಅಸ್ತಿ ಚೆನ್ನಾಗಿ ಇದ್ದಿ ನೀನು ಅಂತ ದೇವರನ್ನು ಪ್ರಾರ್ಥನೆ ಮಾಡಿ ದೇವರಿಗೆ ಹೇಳಿ ಸ್ವಸ್ತಿ ವಾಚನ ಮಾಡಿಕೊಂಡು ಕೆಲವರು ನಿಂತಿದ್ದಾರೆ. ಸೂ ಅಸ್ತಿ ಚೆನ್ನಾಗಿ ಇದ್ದಿ, ಚೆನ್ನಾಗಿ ಇರು ಅಂತಲ್ಲ, ವ್ಯತ್ಯಾಸ ಉಂಟು. ಚೆನ್ನಾಗಿ ಇದ್ದಿ ಎನ್ನುವುದಕ್ಕೂ ಚೆನ್ನಾಗಿ ಇರು ಎನ್ನುವುದಕ್ಕೂ ವ್ಯತ್ಯಾಸ ಉಂಟು. ಚೆನ್ನಾಗಿ ಇದ್ದಿ ಅಂತಂದ್ರೆ ಈಗಲೇ ಚೆನ್ನಾಗಿದ್ದಿ ಅಂತ ಅರ್ಥ. ಚೆನ್ನಾಗಿ ಇರು ಅಂತಂದ್ರೆ ಇಷ್ಟ ತನಕ ಚೆನ್ನಾಗಿಲ್ಲ ಅಂತ ಅರ್ಥ. ಅಂದ್ರೆ ಇಷ್ಟ ತನಕ ಒಳ್ಳೇದಾಗಿಲ್ಲ. ಯಾಕೆ? ಇವ ಇದ್ದದ್ರಿಂದ. ಮತ್ತೇನರ್ಥ ಇಲ್ಲದಿದ್ರೆ ಅದಕ್ಕೇನರ್ಥ? ಈ ಶಾಲೆ ಚೆನ್ನಾಗಿ ಇದೆ, ಈ ಶಾಲೆ ಒಳ್ಳೆದಾಗಿ ಇದೆ ಅಂತ ಅವ ಹೇಳಬೇಕು. ಆದ್ರಿಂದ ಮಾತಾಡುವಾಗ ಬಹಳ ಬಹಳ ಎಚ್ಚರಿಕೆಯಲ್ಲಿರಬೇಕಲ್ಲ. ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳುವುದೇ ಸ್ವಸ್ತಿ ವಾಚನ. ಚೆನ್ನಾಗಿದೆ ರೂಪ, ಚೆನ್ನಾಗಿದೆ ರೂಪ, ಚೆನ್ನಾಗಿ ಇರಲಿ ಅಂತಲ್ಲ, ರೂಪ ಚೆನ್ನಾಗಿ ಇದೆ ಎನ್ನತಕ್ಕಂತಹ ಧಾಟಿಯಲ್ಲಿ ಕೆಲವು ಋಷಿಗಳು ವಿಶ್ವರೂಪದ ಬಗ್ಗೆ ಸ್ವಸ್ತಿ ಅಂತ ವಾಚನವನ್ನು ಹೇಳಿ, ಸ್ವಸ್ತಿ ಅಂತ ಹೇಳ್ತಾ ಋಷಿಗಳು ತಾವು ದೇವತೆಗಳು ಒಂದು ಕಡೆಯಿಂದ ನಿಂತುಕೊಂಡು ಇದೇ ರೂಪವನ್ನು ಸ್ತೋತ್ರ ಮಾಡ್ತಾ, ಎಲ್ಲಿ ಆ ರೂಪದ ಒಳಗೇನೆ ನಿಂತುಕೊಂಡು ಆ ರೂಪವನ್ನೇ ಸ್ತೋತ್ರ ಮಾಡತಕ್ಕದ್ದನ್ನು ಹೊರಗಿನಿಂದ ನಿಂತುಕೊಂಡು ಅರ್ಜುನ ನೋಡ್ತಾ ಇದ್ದಾನೆ. ಸ್ತೋತ್ರ ಮಾಡೋರು ಹೊರಗಿನಿಂದಿಲ್ಲ, ಸ್ತೋತ್ರ ಮಾಡೋರು ಅಲ್ಲೇ ಒಳಗೆ ಸೇರಿಕೊಂಡಿದ್ದಾರೆ. ಆ ರೀತಿಯಲ್ಲಿ ಅರ್ಜುನ ನೋಡ್ತಾ ಇದ್ರೆ ಮತ್ತೆ ಯಾರನ್ನು ನೋಡಿದ? ಮೊನ್ನೆ ನೋಡಿದ್ದೇವಲ್ಲ ಅವರನ್ನೇ, ರುದ್ರ ಆದಿತ್ಯ ವಸವ ಯೇಚ ಸಾಧ್ಯ ವಿಶ್ವೇ ದೇವಾ ಅಶ್ವಿನೌ ಮರುತ ಎಲ್ಲ ಬಂದಿದ್ದಾರಲ್ಲ ಮೊನ್ನೆ. ಮರುತ ಹೊಸಬ್ರು ಯಾರು ಬಂದದ್ದು ಅಂತಂದ್ರೆ ಊಷ್ಮಪಾಹ. ಊಷ್ಮಪಾಹ ಅಂತ ಯಾರಿಗೆ ಹೆಸರು? ಪಾ ಅಂದ್ರೆ ಪಾನ ಮಾಡುವವರು, ಊಷ್ಮ ಅಂದ್ರೆ ಆವಿ. ಈ ಬೇಯಿಸುವಾಗ ದೇವರ ಪೂಜೆಗೆ ಅಂತ ಸ್ನಾನಕ್ಕೆ ಹೋದ್ರಂತೆ. ಯಾಕೆ? ಭೂಮಿ ಆವಾಗ ಚೆನ್ನಾಗಿ ಸುಟ್ಟಿರುತ್ತೆ, ಕಾದಿರುತ್ತೆ, ಭೂಮಿಯಿಂದ ಆವಿ ಎದ್ದಿರುತ್ತೆ. ಎದ್ದ ಆವಿಯನ್ನು ಪಿತೃಗಳು ಸ್ವೀಕಾರ ಮಾಡಿರುತ್ತಾರೆ. ಹಾಗಾದ್ರೆ ಪಿತೃಗಳಿಗೆ ಸಂಬಂಧಪಟ್ಟ ಪೂಜೆ ಸಂದಾಯಿತು, ಇನ್ನು ನಮಗೆ ಬೇಕಾಗಿರತಕ್ಕಂಥ ಭಗವಂತನ ಪೂಜೆ ಮಾಡೋಣ ಎನ್ನುವ ಧಾಟಿಯಿಂದ ಇದ್ದಿರಬಹುದು, ಲೋಕಕ್ಕೆ ಪಾಠಕ್ಕೋಸ್ಕರ ಮಾಡಿದ್ದಿರಬಹುದು. ಆದ್ರಿಂದ ಊಷ್ಮಪಾಹ ಇಂಥವರನ್ನೂ ಕೂಡ ಅರ್ಜುನ ಇದನ್ನು ಹೊಸ ಮೊನ್ನೆ ಕಂಡಿಲ್ಲ ಅರ್ಜುನ, ಇವತ್ತು ಊಷ್ಮಪಾಹಶ್ಚ ಇಂತಹ ದೇವತೆಗಳನ್ನು ಇಂತಹ ಪಿತೃಗಳನ್ನು ಆಚ ಒಂದು ಮಾತ್ರ ಹೇಳಿದ್ದು. ಯಾಕೆ ಒಂದು ಹೇಳಿದ್ದು ಅಂತ? ನಮಗೆ ಲೋಕದಲ್ಲಿ ಪಾಠಕ್ಕೋಸ್ಕರ ಒಂದನ್ನು ಹೇಳಿದರು. ಯಾಕೆ? ಕುತಪ ಗೊತ್ತು, ಅದರಿಂದ ಇದು ಒಂದನ್ನು ಹೇಳಿ ಇಂಥವರನ್ನು ಕಂಡ. ಇನ್ನೂ ಬಹಳಷ್ಟು ಜನರನ್ನು ಕಂಡ, ಗಂಧರ್ವರನ್ನು ಕಂಡ, ಯಕ್ಷರನ್ನು ಕಂಡ, ಅಸುರರನ್ನು ಕಂಡ. ಗಂಧರ್ವ ಯಕ್ಷ ಅಸುರ ಸಿದ್ಧ ಸಂಗಾಹ. ಈ ಶ್ಲೋಕದಲ್ಲೇ ಮೊದಲು ಬಂದದ್ದು ಸಾಧ್ಯಾಹ, ಈಗ ಬರುವುದು ಸಿದ್ಧಾಹ. ಆ ಶ್ಲೋಕ ಹಾಗೆ ಉಂಟಲ್ಲ, ಆ 22ನೇ ಶ್ಲೋಕ ಅದೇ ರೀತಿಯಲ್ಲಿ ಉಂಟು. ಏನಂತ? ರುದ್ರ ಆದಿತ್ಯಾಹ ವಸವಃ ಯೇಚ ಸಾಧ್ಯಾಹ.
ಅಂದರೆ ರುದ್ರರು, ಆದಿತ್ಯರು, ವಸುಗಳು, ಅಶ್ವಿನಿ ದೇವತೆಗಳು, ವಿಶ್ವೇ ದೇವತೆಗಳು, ಆಮೇಲೆ ಊಷ್ಮಪಾರು, ಇವರೆಲ್ಲ ಯಾರೂ ಗೊತ್ತೋ ಯಾರು, ಇವರೆಲ್ಲ ಸಾಧ್ಯರು, ಸಾಧನೆ ಮಾಡಿಕೊಂಡು ಇರುವವರು, ಅಂದರೆ ಸಂಸಾರಿಗಳು. ಸಂಸಾರಿಗಳಾದ ಇವರನ್ನು ಕಂಡ ನಮ್ಮಲ್ಲಿ ಇಬ್ರು, ಒಬ್ರು ಸಿದ್ಧರು, ಒಬ್ರು ಸಾಧ್ಯರು ಅಂತ ಇಬ್ರು. ಸಾಧ್ಯರು ಅಂದ್ರೆ ಏನರ್ಥ? ಸಾಧನೆ ಮಾಡ್ತಾ ಇರುವವರು ಸಾಧ್ಯರು. ಸಿದ್ಧರು ಅಂದ್ರೆ ಏನರ್ಥ? ಹೊರಡ್ಲಿಕ್ಕೆ ತಯಾರಾದವರು, ಎಲ್ಲ ರೀತಿಯ ಸಾಧನೆಗಳನ್ನು ಮುಗಿಸಿಕೊಂಡು ಭಗವಂತನ ಸನ್ನಿಧಾನದಲ್ಲಿ ಹೋಗಿ ಸೇರಿ ಆಯಿತು, ಅವರು ಸಿದ್ಧರು. ಮೋಕ್ಷ ಹೋಗುವುದು ಖಂಡಿತ, ಅವರನ್ನು ಸಿದ್ಧರು ಅಂತ ಕರೆದರು. ಹಾಗಾದರೆ ಮೋಕ್ಷಕ್ಕೆ ಹೋಗಲಿಕ್ಕೆ ತಯಾರಾದವರನ್ನು, ಮೋಕ್ಷಕ್ಕೆ ಹೋಗಿದವರನ್ನು ಅರ್ಜುನ ತಾನು ಸಿದ್ಧರು ಸಾಧ್ಯರು ಅಂತ ಎರಡು ರೀತಿಯಾದವರನ್ನು ಕಂಡ. ಯಾರಿದು ಗಂಧರ್ವರು, ಯಾರಿದು ಯಕ್ಷರು ಅಂತಂದರೆ ಅರ್ಜುನ ಅದನ್ನು ಕೂಡ ಬಿಡಿಸ್ತಾನೆ. ಎಂಬಲ್ಲಿಗೆ ಇಂದಿನ ಮಾತನ್ನು ಮುಗಿಸ್ತಾ